ಕಾಣ್ತಾ ಇದೆಯಾ ಓಕೆ ಕ್ರಿಸ್ತ ಲಿಪೀತಿಯ ಸೂರ್ಯ ಇದೆ ಇವತ್ತು ನೋಡ್ತಿರುವಂತ ಭಾಗ ಇಪ್ಪತ್ತ ಒಂದು ಇಪ್ಪತ್ತ ಒಂದ್ರಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಲಾಸ್ಟ್ ನಾವು ಎಲ್ಲಿಗೆ ನಿಲ್ಸಿದೀವಿ ಅಂದ್ರೆ ಅದೇ ಒಂದು ಭಾಗದಿಂದ ಕಂಟಿನ್ಯೂ ಮಾಡೋಣ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ನೋಡ್ಬೇಕಾದ್ರೆ ನಲವತ್ನಾಲ್ಕು ಆಶಾಭಂಗದ ಆ ಸಾಮ್ಯದಲ್ಲಿ ಅಲ್ಲಿಂದ ಕೊನೆಯ ಒಂದು ಟಾಪಿಕ್ ಅಲ್ಲಿ ನಿಲ್ಸಿದಿವಿ ಅಲ್ಲಿಂದ ಮುಂದುವರ್ಸ್ಕೊಂಡು ಈಗ ನೆಕ್ಸ್ಟ್ ಒಂದು ಭಾಗಕ್ಕೆ ಬರೋಣ ಅಂದ್ರೆ ಆ ಸಾಮ್ಯವು ಎರಡನೇ ಚಳುವಳಿಯನ್ನು ತೋರಿಸುತ್ತದೆ ಅನ್ನೋ ಒಂದು ವಿಷಯವನ್ನ ನೋಡೋಣ ಕಂಟಿನ್ಯೂ ಮಾಡಿ ಹೋಗಿ ಆದರೆ ಸಾಮಿಬು ಎರಡನೆಯ ಚಳುವಳಿಯನ್ನು ತೋರಿಸುತ್ತದೆ ಒಂದೇ ರೀತಿಯದು ಆದರೆ ವಿಭಿನ್ನ ಅದು ಕನ್ಯೆಯರನ್ನು ಕನ್ಯರಲ್ಲಿ ಸೂಚಿಸುತ್ತದೆ ಆದರೆ ಅದೇ ರೀತಿಯ ಸಾಮಾನ್ಯ ವರ್ಗವನ್ನು ಉಲ್ಲೇಖಿಸಲಾಗಿದೆ ಆದರೆ ಅದೇ ವ್ಯಕ್ತಿಗಳೆಂಬ ಅಗತ್ಯವಿಲ್ಲ ಯಾಕೆಂದರೆ ಮೊದಲನೆಯ ಚಳುವಳಿಯು ಕ್ರಿಸ್ತನ ಸಭೆಯ ಮದಲಿಂಗನಾಗಿ ಬರುವ ದ್ವಿತೀಯ ಆಗಮನದ ಕಾಲದ ಬಗ್ಗೆ ಪ್ರವಾದನೆಯ ಮೇಲೆ ಬೀರಿದ ಬೆಳಕಿನ ಫಲವಾಗಿತ್ತು ಎರಡನೆಯ ಚಳುವಳಿಯು ಅದರಂತೆ ಇತ್ತು ಆದರೆ ಇವುಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದವು ಮೊದಲನೆಯದರಲ್ಲಿ ಎಲ್ಲಾ ಕನ್ಯೆಯರ ಆರತಿಗಳು ಒಂದೇ ರೀತಿಯಾಗಿ ಬೆಳಗುತ್ತಿದ್ದವು ಆದರೆ ಮದಲಿಂಗನನ್ನು ನಿರೀಕ್ಷಿಸುತ್ತಿದ್ದ ಸಮೂಹವು ಬಗೆ ಬಗೆಯಾಗಿ ಮಿಶ್ರಿತವಾಗಿತ್ತು ಆದರೆ ಎರಡನೆಯ ಚಳುವಳಿಯಲ್ಲಿ ಎಲ್ಲರೂ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಆದರೆ ತಮ್ಮ ಹೃದಯಗಳಲ್ಲಿ ಸತ್ಯದ ಆತ್ಮನನ್ನು ಮತ್ತು ಸತ್ಯ ವೇದದ ಜ್ಞಾನವನ್ನು ಹೊಂದಿದವರು ಅಂದರೆ ತಮ್ಮ ಆರತಿಗಳನ್ನು ಸ ಸಜ್ಜುಗೊಳಿಸಿಕೊಂಡಿರುವವರು ಮಾತ್ರವೇ ಮದಲಿಂಗನ ಸಂಗಡ ಹೋಗುತ್ತಾರೆ ಮೊದಲನೆಯ ಚಳುವಳಿಯ ಬಗ್ಗೆ ಆಶಾಭಂಗವನ್ನು ಮುಂತಿಳಿಸಲಾಗಿತ್ತು ಮತ್ತು ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ಕಾಯುವಿಕೆ ಅಗತ್ಯವಾಗಿತ್ತು ಆದರೆ ಎರಡನೆಯದು ಆಶಾಭಂಗವಲ್ಲ ಇನ್ನು ಮುಂದೆ ಯಾವುದೇ ಕಾಯುವಿಕೆ ಅಗತ್ಯವಾಗಿರಲಿಲ್ಲ ಯಾಕೆಂದರೆ ಅದರ ನೆರವೇರಿಕೆಯು ಸರಿಯಾಗಿ ಸಾವಿರದ ಮುನ್ನೂರ ಮೂವತ್ತೈದು ಪ್ರವಾದನ ದಿನಗಳ ಅಂತ್ಯದಲ್ಲಿ ಅಂದರೆ ಅಕ್ಟೋಬರ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಂದಿತು ಅದು ಕಾಯುವ ಅವಧಿಯ ವಿಷಯಗಳನ್ನ ನಾವು ಸ್ಟಡಿ ಮಾಡಿ ಮುಂದುವರಿಯೋಣ ಮುಂದುವರಿಯ ಕ್ರಿಸ್ತಿಯ ಸೊ ಮುಖ್ಯವಾಗಿ ನೋಡ್ಬೇಕಾದ್ರೆ ನಾವು ನೋಡಿದಂತ ಈ ಪ್ಯಾರಬಲ್ ಅಂದ್ರೆ ಬುದ್ಧಿ ಬುದ್ಧಿಯುಳ್ಳ ಮತ್ತೆ ಬುದ್ಧಿ ಇಲ್ಲದ ಕಣ್ಯ ಇರೋಣ ಒಂದು ವಿಷಯವನ್ನ ನಾವು ನೋಡ್ತಾ ಇದ್ವಿ ಹಾಗಿರೋದ್ರಿಂದ ನೋಡಿ ಒಂದು ಥರ್ಡ್ ವ್ಯಾಲ್ಯೂಮ್ ಅಂತ ತಗೊಬೇಕಾದ್ರೆ ಸಂಪುಟದಲ್ಲಿ ಅಂತ ಈ ಮೂರನೇ ಒಂದು ಅಧ್ಯಾಯ ತುಂಬಾ ಮುಖ್ಯವಾದಂತಹ ಒಂದು ಪಾಠ ನಮ್ಮೆಲ್ರಿಗೂ ಇದೆ ದೇವರ ಮಕ್ಕಳು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಆದಷ್ಟು ಮಟ್ಟಿಗೆ ನೀವು ಏನ್ ಮಾಡಿ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ ಒಂದ್ ವೇಳೆ ನಾನು ಹೇಳುವಂತ ವಿಷಯಗಳು ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗದೇ ಇರಬಹುದು ಇಲ್ಲವೇ ನಾನ್ ಕೊಡುವಂತ ಎಕ್ಸ್ಪ್ಲನೇಷನ್ ಪ್ರಾಪರ್ ವೇಲಿ ಇಲ್ಲದೆ ಇರಬಹುದು ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ನೀವು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರೋದು ಮುಖ್ಯವಾಗಿದೆ ಯಾಕೆ ಅಂತ ನೋಡಿದ್ರೆ ಕೃಷ್ಣ ಸೌರ ಸರಿ ಇದು ದೇವರ ಅಂತ್ಯ ದಿನದ ಅಂದ್ರೆ ನಮ್ಮ ಕಾಲದಲ್ಲಿ ಇರುವಂತಹ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿದ್ರಿಂದ ಪ್ರತಿಯೊಬ್ಬ ದೇವರ ಮಕ್ಕಳು ದೇವರ ಆತ್ಮದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇವತ್ತು ಪ್ರಪಂಚದಲ್ಲಿರುವಂತಹ ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಈ ವಿಷಯ ತುಂಬಾ ಆಪೋಸಿಟ್ ಇದ್ರ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸ್ಕೊಳೋಕೆ ಆಗಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದು ಇಲ್ಲ ನಿಜ ಹೇಳ್ಬೇಕಾದ್ರೆ ನಮ್ಮ ವಿಲಿಯಂ ಕೇರಿ ವಿಷಯನೇ ಅವ್ರಿಗೆ ಗೊತ್ತಿಲ್ಲ ಇನ್ನ ವಿಲಿಯಂ ಕೇರಿ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ಇರುವಂತಹ ಒಂದು ವಿಷಯನ ಕೂಡ ಆ ಹೆಸರು ಕ್ರೈಸ್ತರು ತಗೊಳ್ತಾ ಇಲ್ಲ ಹಾಗಿರ್ಬೇಕಾದ್ರೆ ಇವತ್ತು ನಿಜವಾದ ಸತ್ಯ ನಮ್ಗೆ ಸಿಕ್ಕಿದೆಯಲ್ಲ ಇದ್ರ ಬಗ್ಗೆ ಅವರು ತಗೊಳ್ತಾರ ಅಂತ ನೋಡಿದ್ರೆ ಖಂಡಿತವಾಗ್ಲು ತಗೊಳುದು ಸಾಧ್ಯತೆಗಳಿದೆ ಆದ್ರಿಂದ ದೇವ್ರ ಇಲ್ಲಿ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡೋಣ ಆದ್ರೆ ಸಾಮ್ಯದಲ್ಲಿ ಎರಡನೇ ಚಳುವಳಿಯನ್ನು ತೋರಿಸ್ತಾ ಇದೆ ಅಂತ ನೋಡ್ಬೇಕಾದ್ರೆ ಇಲ್ಲಿ ಎರಡು ವಿಭಿನ್ನವಾದ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾವು ನೋಡುವಂತ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅನ್ನುವಂತ ಮೂರನೇ ಅಧ್ಯಾಯದಲ್ಲಿ ನಮ್ಮ ಒಂದು ಎಂಡಿಂಗ್ ಪಾರ್ಟ್ ಬಂದಿದೆ ಅಂದ್ರೆ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡ್ಕೊಳಕ್ ಬಂದಿದೆ ಈ ದೇವರ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಅಂದ್ರೆ ಅಂತಿಮ ಸಮಯ ಮುಗೀತು ಆ ಮತ್ತೆ ಆಂಟಿ ಕಡೆ ಎಷ್ಟು ಟೈಮ್ ಮುಗಿತು ಆದ್ರೆ ದೇವರ ರಾಜ್ಯ ಸ್ಥಾಪನೆಗೆ ಇನ್ನೂ ಎಷ್ಟು ಸಮಯ ಇದೆ ಅನ್ನೋ ವಿಷಯ ಈ ಹತ್ತು ಮಂದಿ ಕಣ್ಣಿಯರ ಸಮಯದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎರಡು ವಿಷಯಗಳನ್ನ ಮಾತಾಡ್ತಾ ಅಂದ್ರೆ ಎರಡು ಚಳುವಳಿ ಮೊದಲನೇ ಚಲುವಳಿ ಏನಪ್ಪಾ ಅಂದ್ರೆ ವಿಲಿಯಂ ಕ್ಯಾರಿ ಮೂವ್ಮೆಂಟ್ ಅಂದ್ರೆ ವಿಲಿಯಂ ಸಾರಿ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ವಿಲಿಯಂ ಮಿಲ್ಲರ್ ಏನ್ ಮಾಡಿದ್ರು ಆ ಒಂದು ಫಸ್ಟ್ ಅಡ್ವಾಂಟೇಜ್ ಏಸು ಕ್ರಿಸ್ತನ ಎರಡನೇ ಬರ್ಬೇಕೆ ಬಗ್ಗೆ ಏನ್ ಮಾಡಿದ್ರು ಅದನ್ನ ತಿಳಿಸ್ಕೊಟ್ರು ಸೆಕೆಂಡ್ ಅಡ್ವಾಂಟೇಜ್ ಬಗ್ಗೆ ಏನ್ ಮಾಡಿದ್ರು ಏಸು ಕ್ರಿಸ್ತನ ಎರಡನೇ ಬರ್ಬೇಕೆ ಬಗ್ಗೆ ಅಲ್ಲಿ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ರು ಆದ್ರೆ ಅವ್ರು ಕೊಟ್ಟಂತ ವಿಷಯಗಳು ಸಮಯ ಹಲವಾರು ವಿಷಯ ಸತ್ಯವೇದಕ್ಕೆ ಹೊಂದಾಣಿಕೆ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ವಿಷಯಗಳನ್ನ ಅಂದ್ರೆ ಸತ್ಯವನ್ನ ಸತ್ಯದ ರೀತಿಯಲ್ಲಿ ಅರಿತ್ಕೊಳ್ಳೋದ್ರಲ್ಲಿ ಅವರು ಹಿಂದೆ ಇದ್ರು ಆಗಿರೋದ್ರಿಂದ ಈ ಕನ್ಯ ಆಗಿನ ಕಾಲದಲ್ಲಿರುವಂತ ದೇವರ ಮಕ್ಕಳನ್ನ ಸೂಚಿಸ್ತಾ ಇರ್ಬೇಕಾದ್ರೆ ಅದರಲ್ಲಿ ಕೆಲವರು ವಿಲಿಯಂ ಮಿಲ್ಲರ್ ಮಾತನ್ನ ಕೇಳಿ ಏನ್ ಮಾಡಿದ್ರು ತನ್ನ ಸಂಪೂರ್ಣ ಒಪ್ಪಿಸ್ಕೊಟ್ರು ಯಾವಾಗ ಅದು ಆಗ ಹಾಗೆನ್ ಮಾಡಿದ್ರು ಅವರು ಅದ್ರ ಮೇಲೆ ಭರವಸೆನ ಕಲ್ಕೊಂಡ್ರು ಇನ್ನೂ ಹೆಚ್ಚಿನ ದೇವರ ಆತ್ಮವನ್ನ ಅವರು ಪಡ್ಕೊಂಡು ಮುಂದಿನ ಸತ್ಯವನ್ನ ತಿಳ್ಕೊಳಕೆ ಪ್ರಯತ್ನ ಪಡ್ಲಿಲ್ಲ ಆದ್ರೆ ಇನ್ ಕೆಲವರು ಹಾಗೆ ಇರ್ಲಿಲ್ಲ ಈ ಎರಡನೇ ಚಲುವಳಿ ಏನಪ್ಪಾ ಅಂದ್ರೆ ಯೇಸ ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದಂತ ವಿಷಯವನ್ನ ತೋರಿಸ್ಕೊಳ್ತಾ ಇದೆ ವಿಲಿಯಂ ಮಿಲ್ಲರ್ ನಂತರ ಬಂದಂತ ಒಂದು ವಿಷಯವನ್ನ ತೋರಿಸ್ಕೊಳ್ತಾ ಇದೆ ಅಂದ್ರೆ ಯೇಸು ಕ್ರಿಸ್ತನ ಆ ಒಂದು ಎರಡನೇ ಬಗ್ಗೆ ಇರುವಂತಹ ಸರಿಯಾದ ಸತ್ಯವನ್ನ ಏನ್ ಮಾಡಿದ್ರು ಕೆಲವರು ಹುಡುಕಕ್ಕೆ ಶುರು ಮಾಡಿದ್ರು ಆ ಯೇಸು ಕ್ರಿಸ್ತನ ಎರಡನೇ ಬರವಿಕೆ ಹೇಗೆ ಬರೋಕೆ ಸಾಧ್ಯತೆ ಇದೆ ಅನ್ನೋಂಥ ವಿಷಯವನ್ನ ಏನ್ ಮಾಡಿದ್ರು ಹುಡುಕಕ್ಕೆ ಶುರು ಮಾಡಿದ್ರು ಆ ಒಂದು ಗೇಪ್ ಏನ್ ನೋಡ್ತೀವಿ ಅಂದ್ರೆ ಅಲ್ಲಿ ಏನಾದ್ರು ಎಲ್ರು ಕೂಡ ನಿದ್ರೆ ಹೋದ್ರು ಅನ್ನೋ ವಿಷಯವನ್ನ ನೋಡ್ತೀವಿ ಅಂದ್ರೆ ನಿದ್ರೆ ಹೋದ್ರು ಅಂತ ವಿಷಯ ಯಾವ್ದನ್ನ ಸೂಚಿಸ್ತಾ ಇದೆ ಒಂದು ಅರ್ಥವನ್ನ ಸೂಚಿಸ್ತಾ ಇದೆ ಪಾಯಿಂಟ್ ನ ಮುಂದೆ ಬರುವಂತ ಪಾಯಿಂಟ್ ಗಳನ್ನ ನಾವು ನೋಡೋಣ ಆದ್ರೆ ಅಲ್ಲಿ ಸರಿಯಾದ ಒಂದು ವಿಷಯವನ್ನ ಸತ್ಯದ ಪ್ರಕಾರ ಅರ್ಥ ಮಾಡ್ಕೊಳ್ದೆ ಇದ್ರೆ ಖಂಡಿತವಾಗ್ಲೂ ಅಲ್ಲಿರೋರು ಯಾರಿಂದಲೂ ಕೂಡ ಮದಲಿಂಗನ ಎದುರ್ಗೊಳ್ಳಕ್ಕೆ ಸಾಧ್ಯತೆ ಇರಲಿಲ್ಲ ಅದನ್ನೇ ವಾಕ್ಯ ನೋಡ್ತೀವಿ ಆದ್ರೆ ಎರಡನೇ ಚೆಲುವೆಯಲ್ಲಿ ಎಲ್ಲರೂ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆ ಆದ್ರೆ ತಮ್ಮ ಹೃದಯಗಳಲ್ಲಿ ಸತ್ಯದ ಆತ್ಮವನ್ನು ಮತ್ತು ಸತ್ಯದ ಜ್ಞಾನವನ್ನು ಹೊಂದಿದವರು ಅಂದ್ರೆ ತಮ್ಮ ಆರತಿಗಳನ್ನು ಸಜ್ಜುಗೊಳಿಸಿಕೊಂಡವರು ಮಾತ್ರವೇ ಮದಲಿಂಗನ ಸಂಗಡ ಹೋಗುತ್ತಾರೆ ಈ ಪ್ಯಾರಬಲ್ ಅಲ್ಲಿ ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ಎಲ್ಲ ಎದೋಲ್ತಾರೆ ಮದಲಿಂಗನ ಬರೋದಕ್ಕೆ ತಡವಾಯಿತು ಅನ್ನೋಂಥ ವಿಷಯ ನೋಡ್ತೀವಿ ಆದ್ರೆ ಎಲ್ರು ಎದ ಆದ್ರೆ ಏನ್ ಮಾಡ್ತಾರೆ ಎಲ್ರು ಹೋಗಲ್ಲ ಬದಲಾಗಿ ಅಂದ್ರೆ ಕೆಲವರಲ್ಲಿ ಎಣ್ಣೆಯ ಕೊರತೆ ಇರುತ್ತೆ ಎಣ್ಣೆಯ ಕೊರತೆ ಇರೋದ್ರಿಂದ ಎಲ್ರು ಹೋಗಕ್ಕೆ ಆಗಲಿಲ್ಲ ಹಾಗೆ ನೋಡ್ಬೇಕಾದ್ರೆ ಈ ಮೊದಲನೇ ಚಳುವಳಿ ನಂತರ ಎರಡನೇ ಚಳುವಳಿ ಮೊದಲನೇ ಚಳುವಳಿ ಸಾವಿರದ ಇನ್ನೂರ ಅರವತ್ತು ಅನ್ನೋ ಪಾಯಿಂಟ್ ನೋಡ್ತೀವಿ ಎರಡನೇ ಚಳುವಳಿ ಅಂತ ನೋಡ್ಬೇಕಾದ್ರೆ ಸಾವಿರದ ಮುನ್ನೂರ ಮೂವತ್ತೈದು ಆ ಸಮಯದಲ್ಲಿ ಯಾರು ಎಚ್ಚರಿಕೆಯಿಂದ ಇದ್ರೋ ಯಾರಲ್ಲಿ ಎಣ್ಣೆ ಇತ್ತೋ ಅವರು ಆಶಾಭಂಗ ಪಡಲಿಲ್ಲ ಅಂದ್ರೆ ಮೊದ್ನೇ ಸರಿ ನಾವ್ ಏಮ ಮಾಡಿದ್ವಿ ಯೇಸು ಕ್ರಿಸ್ತನ್ ಬರ್ತಾರ ಬರ್ತಾರ ಮುಟ್ಟು ಎರಡನೇ ಸರಿ ಕೂಡ ಏ ಮಾಡ್ತೀವಿ ಅಂದ್ರೆ ಇಲ್ಲ ಏ ಮಾರಿಲ್ಲ ಗೊತ್ತಾಯ್ತು ಯೇಸು ಕ್ರಿಸ್ತನು ಬಂದಿದಾರೆ ಮುಂದೆ ಕಾಯ್ಬೇಕಾದಂತ ಅವಶ್ಯಕತೆ ಇಲ್ಲ ಯೇಸು ಕ್ರಿಸ್ತನಗೋಸ್ಕರ ನಾನು ಕನ್ಯೇ ಆಗಿದ್ರೆ ನಾನು ನನ್ನ ಏನ್ ಮಾಡ್ಕೊಳ್ತೀನಿ ಸಿದ್ಧ ಮಾಡ್ಕೊಳ್ತೀನಿ ಅನ್ನುವಂತ ವಿಷಯವನ್ನ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರು ಹಾಗೆ ಕ್ರಿಸ್ತನ ಪಿ ಕೆ ಸರಸ್ವರಿಯರೇ ಇಲ್ಲಿ ಕೂಡ ನೀವು ಈ ವಿಷಯವನ್ನ ಅರ್ಥ ಮಾಡ್ಕೊಬೇಕು ನಾವು ಅರ್ಥ ಮಾಡ್ಕೊಬೇಕು ನಾವೆಲ್ಲರೂ ಕೂಡ ಈ ವಿಷಯವನ್ನ ಅರ್ಥ ಮಾಡ್ಕೊಬೇಕು ಸಮಾನವಾಗಿ ಕ್ರೈಸ್ತರ ಮಧ್ಯದಲ್ಲಿ ನಾವು ಹೇಳುವಂತ ವಿಷಯ ಗ್ರಹಿಸ್ಕೊಳ್ಳೋದು ಬಹಳ ಬಹಳ ಕಷ್ಟವಾದಂತ ಒಂದು ವಿಷಯ ಸಾವಿರದ ಮುನ್ನೂರ ಮೂವತ್ತೈದು ಅನ್ನುವಂಥ ಕಾಲಾವಧಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಅಂತ್ಯವಾಯಿತು ಅಲ್ಲಿಗೆ ಅದು ಎಂಡ್ ಆಯಿತು ಆ ಒಂದು ಡೇಟ್ ಎಲ್ಲಿ ಕರೆಕ್ಟ್ ಆಗಿ ಹೊಂದಣಿಕೆ ಆಗುತ್ತೆ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಆಗಿದ್ದ ದೇವರ ಮಕ್ಕಳು ಆಗಿರುವಂತಹ ಸತ್ಯವನ್ನು ಅರ್ಥಕೊಳ್ಳುವಂತ ಮಕ್ಕಳು ನಿಜವಾದ ಯಶಸ್ಸಿನ ಎರಡನೇ ಬರುವಿಕೆ ಬಗ್ಗೆ ಸರಿಯಾದ ಒಂದು ಸತ್ಯವನ್ನ ಹೊಂದ್ಕೊಂಡಿದ್ರು ಯಾಕೆ ಅಂದ್ರೆ ಇವತ್ತು ಬೈಬಲ್ ಸ್ಟೂಡೆಂಟ್ಸ್ ಅಂದ್ರೆ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಾವು ನಮಗೊಂದು ಪ್ರಶ್ನೆ ಇರುತ್ತೆ ಸುಮಾರು ಎಲ್ರಿಗೂ ಕೂಡ ಪ್ರಶ್ನೆ ಇರುತ್ತೆ ಏನಪ್ಪಾ ಅಂದ್ರೆ ದೇವರ ವಾಕ್ಯವನ್ನ ಅರ್ಥ ಮಾಡ್ಕೊಂಡಿವಿ ಪ್ರೀತಿಯನ್ನ ತೋರಿಸ್ತೀವಿ ಅದಷ್ಟೇ ನಮ್ಗೆ ಸಾಕಾಗುತ್ತೆ ಎಲ್ರ ಜೊತೆ ಪ್ರೀತಿಯಾಗಿರ್ತೀವಿ ದೇವ್ರ ಜೊತೆ ಪ್ರೀತಿಯಾಗಿರ್ತೀವಿ ಈ ಮತ್ತೆ ಈ ಕ್ರೊನಾಲಜಿ ಡೇಟು ಟೈಮಿಂಗ್ ಎಲ್ಲ ಏನಕ್ಕೆ ಬ್ರದರ್ ಇದನ್ನೆಲ್ಲ ಇಟ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಹೆಂಗೆ ನಾವು ಇದು ಮಾಡೋದು ಹೆಂಗ್ ನಾವು ಇದೆಲ್ಲ ಬೇಕಾಗುತ್ತೆ ಅವಶ್ಯಕತೆ ಇದೆಯಾ ಅನ್ಬಿಟ್ಟು ಸುಮಾರು ಜನರ ಒಂದು ಪ್ರಶ್ನೆ ಇದೆ ಅದನ್ನ ಇಲ್ಲಿ ಬುದ್ಧಿವಂತ ಇರೋ ಮತ್ತೆ ಬುದ್ಧಿ ಇಲ್ಲದವರಂತ ಅದು ಡಿವೈಡ್ ಮಾಡುತ್ತೆ ಯಾಕೆ ಅಂದ್ರೆ ದೇವರು ಅದನ್ನ ನಾವು ತಿಳ್ಕೊಬೇಕಂತ ಆಸೆ ಪಡುವಂತ ವಿಷಯವನ್ನ ಪ್ರತಿಯೊಬ್ಬ ದೇವರ ಮಕ್ಕಳು ಕೂಡ ತಿಳ್ಕೊಬೇಕಾಗಿದೆ ಈ ಕೊನೆಯ ಸಮಯದಲ್ಲಿ ಇದೇನೋ ಒಂದು ದೊಡ್ಡ ಒಂದು ಮ್ಯಾಥಮೆಟಿಕಲ್ ಒಂದು ಟಾಪಿಕ್ ಅಲ್ಲ ಬದಲಾಗಿ ನಮ್ಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟವಾದ ಟಾಪಿಕ್ ಅಲ್ಲ ನೋಡ್ರಿ ನಾವೆಷ್ಟೇ ಒಂದು ಬುದ್ಧಿಗೆ ಬುದ್ಧಿಯಲ್ಲಿ ಕಡಿಮೆ ಇದ್ರೂ ಕೂಡ ಸಂಪೂರ್ಣವಾಗಿ ಕೊಡುವಂತ ದೇವರ ಬಳಿಯಲ್ಲಿ ನ್ಯಾಯವನ್ನ ಕೆಡಿದ ದೇವರೇ ನಿನ್ನ ಪ್ರವಾದನ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಬೇಕು ನಿಜವಾಗ್ಲೂ ಈ ಪ್ರವಾದನ ವಿಷಯಗಳು ನನ್ನ ಆತ್ಮಿಕ ವಿಷಯಕ್ಕೆ ತುಂಬಾ ಪ್ರಯೋಜನವಾಗಿದ್ರೆ ನಿಜವಾಗ್ಲೂ ಈ ಕೊನೆ ಕಾಲದಲ್ಲಿ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು ನನಗೆ ತುಂಬಾ ಅವಶ್ಯಕತೆ ಆಗಿದೆ ಖಂಡಿತವಾಗ್ಲೂ ನಿಮ್ಮ ಜ್ಞಾನವನ್ನ ಕೊಡಿ ಅಂತ ಕೇಳಿದ್ರೆ ಖಂಡಿತವಾಗ್ಲು ದೇವ್ರು ಕೊಡ್ತಾರೆ ಅದಕ್ಕೆ ದೇವ್ರ ಮಕ್ಳು ಅದನ್ನ ನೆಗ್ಲಿಜೆನ್ಸಿ ಮಾಡೋದ್ ಬೇಕಾಗಿಲ್ಲ ಇಲ್ಲ ಇದ್ರ ಟಾಪಿಕ್ ನನಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲಪ್ಪ ನಾನು ಈ ಡೇ ಟೈಮ್ಸ್ ಎಲ್ಲ ಮುಖ್ಯವಾಗಿ ನೋಡಲ್ಲ ಬರ್ಲಿ ಯೇಸ ಬರ್ದ ಹೋಗ್ಲಿ ಆದ್ರೆ ಯೇಸು ಕ್ರಿಸ್ತನ ಪ್ರೀತಿ ಮಾಡ್ತೀನಿ ಅಂದ್ರೆ ಯೇಸು ಹೇಳಿದಂತ ಬೋಧನೆ ಕೈಗೊಳ್ತೀನಿ ಫಾಲೋ ಮಾಡ್ತೀನಿ ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನರು ಇಲ್ಲಿ ತೋರ್ಸೋರಾಗಿರ್ತಾರೆ ಅದರಿಂದ ಪ್ರೀತಿ ಪಿ ತಿರೇ ನಾವ್ ಏನೇನ ನೋಡ್ತೀವಿ ಅಂದ್ರೆ ಇಂತಹ ಒಂದು ವಿಷಯವನ್ನ ಮನದಿಂದ ಮನಸ್ಸಿಂದ ತೆಗೆದಾಕ್ಬೇಕು ಯಾಕಂದ್ರೆ ಇದನ್ನ ನಮಗೋಸ್ಕರ ನಾವು ತಿಳಿಯದಕೋಸ್ಕರ ದೇವರ ಸತ್ಯ ಇವತ್ತು ನಮ್ಗೆ ಪ್ರಕಟಣೆ ಮಾಡಲ್ಪಟ್ಟಿತ್ತು ಅಲ್ವಾ ಅದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ ನಮ್ಮಲ್ಲಿ ಕೇಳುವ ಪ್ರತಿಯೊಬ್ಬರಿಗೂ ಉತ್ತರ ಇಲ್ವಂತ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ದೊಡ್ಡ ಕಷ್ಟವಾದ ವಿಷಯ ದೇವ್ರ ಹೇಳ್ತಾ ಇಲ್ಲ ಸರಿಯಾದ ವಿಷಯವನ್ನ ಸರಿಯಾದ ಸಮಯದಲ್ಲಿ ಹೇಳ್ತಾ ಇದಾರೆ ಅದ್ರೆ ನಾವು ಮುಂದುವರೆದು ನೋಡ್ತಾ ಇದ್ವಿ ಕಂಟಿನ್ಯೂ ಮಾಡಿ ಅಲ್ಲಿಂದ ಕರ್ತನ ಪ್ರಸನ್ನತೆಯ ಸತ್ಯವು ಕಂಟಿನ್ಯೂ ಮಾಡ್ತೀರಾ ಕರ್ತನ ಪ್ರಸನ್ನತೆಯ ಸತ್ಯ ಅಂತ ಇದೆಯಲ್ಲ ಅಲ್ಲಿಂದ ನ ಕಂಟಿನ್ಯೂ ಮಾಡಿ ಸಾವಿರದ ಮುನ್ನೂರ ಮೂವತ್ತೈದು ಪ್ರವಾದನ ದಿನಗಳ ಅಂತ್ಯದಲ್ಲಿ ಅಂದರೆ ಅಕ್ಟೋಬರ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬಂದಿತ್ತು ಅದು ಕಾಯುವ ಅವಧಿಯಾದ ಸಾವಿರದ ಮುನ್ನೂರ ಮೂವತ್ತೈದು ವರ್ಷಗಳನ್ನು ಮುಗಿತಿತ್ತು ಕರ್ತನ ಪ್ರಸನ್ನತೆಯ ಸತ್ಯವು ಈ ಮೊದಲು ಹೇಳಿದ ಪ್ರವಾದನೆಯಲ್ಲಿ ಕಲಿಸಿದಂತೆಯೇ ಗ್ರಹಿಸುವುದು ಪ್ರಾರಂಭವಾಯಿತು ನೂತನ ಯುಗದ ಮುಂಜಾನೆಗಿಂತ ಬಹಳ ಮುಂಚೆಯೇ ಅಂದರೆ ಅದು ಮಧ್ಯರಾತ್ರಿಯ ಸಮಯವಾಗಿತ್ತು ಆಗ ಕನ್ನೇರು ಆಳವಾದ ತೂಕಡಿಕೆಯುಳ್ಳ ನಿದ್ರೆಗೆ ಜಾರಿರುವಾಗ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ವಚನ ಆರು ಎಂಬ ಎಚ್ಚರಿಕೆಯ ಕೂಗಾಯಿತು ಇಗೋ ಮದಲಿಂಗನು ಬರ್ತಿದ್ದಾನೆ ಎಂದಲ್ಲ ಆದರೆ ಆತನು ಆಗಲೇ ಬಂದಿದ್ದಾನೆ ಆದರೆ ನಾವೀಗ ಮನುಷ್ಯ ಕುಮಾರನ ಪ್ರಸನ್ನತೆಯಲ್ಲಿ ಜೀವಿಸುತ್ತಿದ್ದೇವೆ ಎಂದು ಪರೋಶಿಯ ಪ್ರಸ್ತುತ ಚಳುವಳಿಯ ಗುಣಲಕ್ಷಣವು ಆ ದಿನದಿಂದ ಅದೇ ಆಗಿದೆ ಕರ್ತನ ಪ್ರಸನ್ನತೆಯ ಮತ್ತು ರಾಜ್ಯದ ಕಾರ್ಯಗಳ ಪ್ರಕಟಣೆಯ ಪ್ರಕಟಣೆಯು ಈಗ ಪ್ರಗತಿಯಲ್ಲಿದೆ ಲೇಖಕನು ಮತ್ತು ಜೊತೆ ಕೆಲಸಗಾರರು ಕರ್ತನ ಪ್ರಸನ್ನತೆಯ ಸತ್ಯವನ್ನು ಸಾರಿ ತಿಳಿಸಿದರು ಸಾವಿರದ ಎಂಟುನೂರ ಎಪ್ಪತ್ತೆಂಟರ ಶರತ್ಕಾಲದವರೆಗೆ ಪ್ರವಾದನೆಗಳ ಮೂಲಕ ವಿವರಿಸಿ ಮತ್ತು ಪುಸ್ತಕದಲ್ಲಿ ಉಪಯೋಗಿಸುವಂತೆ ನಕ್ಷೆಯ ಅಥವಾ ಹಲಿಗೆಯ ಮೇಲೆ ಬರೆದು ತಿಳಿಸಿದರು ನಂತರ ನಮ್ಮ ಝಿಯೋನ್ ವಾಚ್ ಟವರ್ ಅಂಡ್ ಆಫ್ ಕ್ರೈಸ್ಟ್ ಪ್ರೆಸೆನ್ಸ್ ಎಂಬ ಪುಸ್ತಕದ ಪ್ರಕಾಶವನ್ನು ಪ್ರಾರಂಭ ಮಾಡುವ ಸಿದ್ಧತೆಗಳನ್ನು ಮಾಡಿದರು ಎಸ್ ಅವರ ಒಂದು ಪಾಯಿಂಟ್ ಇಲ್ಲಿ ನೋಡಬೇಕಾಗಿದೆ ಏನಪ್ಪಾ ಅಂದ್ರೆ ಆ ಒಂದು ವಿಷಯವನ್ನ ನಾವು ಗಮನದಲ್ಲಿ ನೋಡ್ಬೇಕಾಗಿದೆ ಆ ಸಮಯದಲ್ಲಿ

ಸ್ವಲ್ಪ ಪಾಯಿಂಟ್ ಇದೆಲ್ಲ ಸ್ವಲ್ಪ ಆಗುತ್ತೆ ಇಲ್ಲಿ ಆ ಸಮಯದಲ್ಲಿ ದೇವರ ಮಕ್ಕಳನ್ನ ಅರ್ಥ ಮಾಡ್ಕೊಬೇಕ ಒಂದು ವಿಷಯ ಆ ಒಂದು ಸ್ತ್ರೀಯರು ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ರೆ ನಿದ್ದೆ ಮಾಡ್ತಾ ಇದ್ರೆ ನಿದ್ದೆ ಮಾಡ್ಬೇಕಾದ್ರೆ ಅಲ್ಲೊಂದು ವಾಕ್ಯ ಇದೆ ಆರನೇ ವಾಕ್ಯ ನಾವು ನೋಡ್ಬೇಕಾದ್ರೆ ಈಗೋ ಮೊದಲಿಂಗನ್ನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎನ್ನುವಂತ ವಿಷಯ ಬರ್ತಾ ಇದೆ ಅಲ್ವಾ ಈ ವಿಷಯವನ್ನ ನೋಡ್ಬೇಕಾದ್ರೆ ಅಲ್ಲಿ ಏನ್ ಮಾಡಿದ್ರಂದ್ರೆ ಈಗೋ ಮೊದಲಿಂಗನ್ನು ಅವನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಎಚ್ಚರಿಕೆಯಂಗನ್ನು ಬರುತ್ತಿದ್ದಾನೆ ಎಂದೆಲ್ಲ ಈಗಲೇ ಬಂದಿದ್ದಾನೆ ಮುಖ್ಯವಾಗಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಆ ಸ್ಟಾರ್ ಮಾರ್ಕ್ ಹಾಕಿದ್ರೆ ನಿಮ್ಮ ವ್ಯಾಲ್ಯೂಮ್ಸ್ ಅಲ್ಲಿ ಅಂದ್ರೆ ಮೂರನೇ ಸಂಪುಟದಲ್ಲಿ ಫುಟ್ ನೋಟ್ ಅಲ್ಲಿ ಒಂದು ಟಾಪಿಕ್ ನ ಕೊಟ್ಟಿದ್ರು ಅದನ್ನ ನಿಮ್ಮ ಕೈಲಿದ್ರೆ ಇದ್ರೆ ಓದ್ಬೋದು ನೀವು ಯಾರು ಬೇಕಾದ್ರೂ ಫುಟ್ ನೋಟ್ ಅಲ್ಲಿ ಒಂದು ಟಾಪಿಕ್ ನ ಕೊಟ್ಟಿದ್ರ ಅದ್ರ ಬಗ್ಗೆ ಓದ್ರಿ ಅದನ್ನ ಅತ್ಯಂತ ಪುರಾತನವಾದ ಪತ್ರಿಕೆಗಳನ್ನು ಸೈಂಟಿಫಿಕ್ ಓಕೆ ಅಂಡ್ ವ್ಯಾಟಿಕನ್ ಓಕೆ ಬರುತ್ತಿದ್ದಾನೆ ಕಮೆತ್ ಎಂಬ ಪದವನ್ನು ಬಿಟ್ಟು ಬಿಟ್ಟಿದೆ ಮತ್ತು ಈಗ ಮೊದಲಿಂಗನು ಮಾತ್ರ ಎಂದು ಮಾತ್ರ ಓದಬಹುದು ಆ ನೋಡಿ ಇಲ್ಲಿ ಏನ್ ಬರ್ತಿದೆ ಅಂದ್ರೆ ಈಗ ಮೊದಲಿಂಗನು ಬರುತ್ತಿದ್ದಾನೆ ಅಂತ ಟ್ರಾನ್ಸ್ಲೇಷನ್ ಮಾಡಿದರೆ ಬರುತ್ತಿದ್ದಾನೆ ಅನ್ಬಿಟ್ಟು ಈ ಬರುತ್ತಿದ್ದಾನೆ ಅನ್ನುವಂತ ಪದ ಓಲ್ಡ್ ಸಿನಿಯಾಟಿಕ್ ಅನ್ ವ್ಯಾಟಿಕನ್ ಮ್ಯಾನ್ ಅಲ್ಲಿ ಇಲ್ಲ ನಿಮ್ಮೆಲ್ರು ಗೊತ್ತಿದೆ ನಾನು ಮತ್ತೆ ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಗ್ರೀಕ್ ಅಸ್ತಪ್ರತಿಗಳು ಅಂದ್ರೆ ಸಿನಾಟಿಕ್ ಮತ್ತೆ ವ್ಯಾಟಿಕನ್ ಅನ್ನೋದು ಏನಪ್ಪಾ ಅಂದ್ರೆ ಓಲ್ಡ್ ಮ್ಯಾನ್ ಸ್ಕ್ರಿಪ್ಟ್ ಮ್ಯಾನ್ಸ್ಕ್ರಿಪ್ಟ್ ಅಂದ್ರೆ ಈ ಬೈಬಲ್ ಅಲ್ಲಿ ನಾ ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ ಬಂದಿರ್ತಾರೆ ನೋಡ್ರಿ ಅದ್ರಲ್ಲಿ ತುಂಬಾ ಹಳೇದು ನಮ್ಗೆ ಸಿಕ್ಕಿದೆಯಲ್ಲ ಫಸ್ಟ್ ಬಿಗಿನಿಂಗ್ ಅಲ್ಲಿ ಅದ್ರಲ್ಲಿ ನಮ್ ಸಿಕ್ಕಿರುವಂತ ಒಂದು ಇದ್ರಲ್ಲಿ ಈ ಬರುತ್ತಿದ್ದಾನೆ ಅಂತ ವಿಷಯ ಇಲ್ಲ ಬದಲಾಗಿ ಏನಿದೆ ಅಂದ್ರೆ ಬಿಹೋಲ್ಡ್ ಬ್ರೈಟ್ ಗ್ರೂಮ್ ಇಗೋ ಮದಲಿಂಗನು ಅನ್ನುವಂತ ಒಂದು ಪಾಯಿಂಟ್ ಮಾತ್ರ ಇದೆ ಇವರು ಬರುತ್ತಿದ್ದಾನೆ ಅಂತ ಸೇರ್ಸ್ಕೊಂಬಿಟ್ಟವ್ರು ನೋಡ್ರಿ ಬರುತ್ತಿದ್ದಾನ ಅಲ್ಲ ಬಂದಾಯ್ತು ಅಂತ ಅಂದ್ರೆ ಇಗೋ ಮದಲಿಂಗನ್ ಅಂದ್ರೆ ಏನಾರ್ಥ ಈಗ ಇಲ್ಲೋ ಇದಾರೆ ಅಂತ ಅಥವಾ ಈಗ ಇಲ್ಲಿ ನೋಡಿ ಇಲ್ಲೇ ಬಂದಿದ್ದಾರೆ ಅಂತ ಆ ವಾಯ್ಸ್ ಅಂದ್ರೆ ಅಲ್ಲಿ ಬರುತ್ತೆ ನೋಡ್ರಿ ಅಂದ್ರೆ ದೇವ್ರ ಮಕ್ಳು ಏನ್ ಮಾಡ್ತಾ ಇದೀವಿ ಆ ವಾಯ್ಸ್ ಕ್ಲಿಯರ್ ಆಗಿ ಬಂದಿದ್ದು ಏನಪ್ಪಾ ಅಂದ್ರೆ ಸಾವಿರದ ಮುನ್ನೂರ ಮೂವತ್ತೈದರ ಸಮಯದಲ್ಲಿ ಮದನಿಂಗ್ನ ಪ್ರಸನ್ನತೆ ಕ್ಲಿಯರ್ ಆಯ್ತು ಅಂದ್ರೆ ಐಸು ಕ್ರಿಸ್ತನ ಎರಡನೇ ಬರುವಿಕೆ ಆ ಟೈಮ್ ಅಲ್ಲಿ ಆಯ್ತು ನೋಡ್ರಿ ಈಗ ಇಲ್ಲಿ ಮುಖ್ಯವಾಗಿ ದೇವ್ರ ಮಕ್ಕಳ ಇಟ್ ನೋಡ್ಬೇಕಂತ ವಿಷಯ ಏನಪ್ಪಾ ಅಂದ್ರೆ ಇಡೀ ನಿದ್ದೆ ಮಾಡ್ತಾ ಇದೆ ಅಲ್ವಾ ಜೊತೆಗೆ ಹೆಸರು ಕ್ರೈಸ್ತ ನಿದ್ದೆ ಮಾಡ್ತಾ ಇದಾರೆ ಅದರಲ್ಲಿ ಕೆಲವರು ಬುದ್ಧಿ ಕೆಲವರು ಕ್ರಿಸ್ತನ ಮದಲಿಂಗತಿಯಾಗೋದಿಕ್ಕೆ ಬಂದಿರುವಂತ ಕನ್ಯೆಯರು ದೇವ್ರ ಮಕ್ಕಳು ಮಾತ್ರ ಎಚ್ಚರಿಕೆ ಇದಾರೆ ಅದರಲ್ಲೂ ಕೂಡ ಐದು ಜನ ನಿದ್ದೆ ಮಾಡ್ಬಿಟ್ರು ಉಳಿದಿರೋರು ಬೇರೆ ಐದು ಜನ ಅವ್ರಿಗೆ ಮಾತ್ರ ಯಸ್ ಕ್ರಿಸ್ತನ ಎರಡನೇ ಬರುವಿಕೆ ಕ್ಲಿಯರ್ ಆಯ್ತು ಎಚ್ಚರಿಕೆಯಿಂದ ಇದ್ದವರು ಎಲ್ಲಿ ಎಚ್ಚರಿಕೆಯಿಂದ ಇದ್ದವರು ಹ ಬೆಳಿಗ್ಗೆ ಬೇಗ ಎದ್ದವರಲ್ಲ ನಿದ್ದೆ ಇಲ್ದೇ ಇರೋರಲ್ಲ ಸತ್ಯವೇದ ವಾಕ್ಯದಲ್ಲಿ ಎಚ್ಚರಿಕೆಯಿಂದ ಇದ್ದವರು ವಾಕ್ಯಗಳನ್ನ ಗಮನವಿಟ್ಟು ನೋಡಿದವರು ಯಾರು ಸತ್ಯವೇದ ವಾಕ್ಯವನ್ನ ಸ್ಪಷ್ಟವಾಗಿ ಹುಡುಕಕ್ಕೆ ಪ್ರಯತ್ನ ಪಟ್ರು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಕರ್ತನಾಥ ಯೇಸು ಕ್ರಿಸ್ತನು ಬಂದಿದ್ದಾರೆ ಕ್ರಿಸ್ತನ ಸೌರ ಸಾವಿರ ನಾವೆಲ್ಲರೂ ಕೂಡ ಇವತ್ತು ಯೇಸು ಕ್ರಿಸ್ತನ ಎರಡನೇ ಬರುವ ಕೇಳಿದ್ದೀವಿ ಹಾಗಾಗಿ ಇವತ್ತು ಕೂಡ ಹಲವಾರು ಕ್ರೈಸ್ತರಿಗೆ ಸತ್ಯದಲ್ಲಿ ಬಂದವರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತೀಕೊಂಡು ಏನ್ ಕಷ್ಟ ಆಯ್ತು ಗೊತ್ತಾ ನೋಡ್ರಿ ಯೇಸು ಕ್ರಿಸ್ತನ ಒಂದು ಎರಡನೇ ಬರೀಕೊಂದು ವಿಷಯವನ್ನ ನನ್ನ ಒಂದು ಜ್ಞಾನ ನನ್ನ ಒಂದು ಒಳ್ಳೆ ಹೈಲಿ ಎಜುಕೇಟೆಡ್ ಪರ್ಸನ್ ಆಗಿದ್ರೆ ಇಂಟೆಲಿಜೆಂಟ್ ಪರ್ಸನ್ ಆಗಿದ್ರೆ ಬೈಬಲ್ ಎಲ್ಲ ಓದ್ಬಿಟ್ಟಿದ್ರು ಕೂಡ ನಾನು ಅರ್ಥ ಮಾಡ್ಕೊಳಕ್ ಆಗಲ್ಲ ಇಲ್ವೇ ನಾನೇನ್ ಮಾಡ್ತೀನಿ ಅಲ್ವಾ ನಾನು ಪ್ರತಿಯೊಂದು ವಿಷಯಗಳನ್ನ ಏನ್ ತಿಳ್ಕೊಂಡಿದ್ನೋ ಅದನ್ನ ನಾನು ಸ್ಟ್ರಾಂಗ್ ಆಗ ಇಟ್ಕೊಳ್ತೀನಿ ಬಿಟ್ಟು ಬೇರೆ ಏನು ಇದ್ರೂ ಕೂಡ ಅದನ್ನ ತಿಳ್ಕೊಳ್ಳೋಕೆ ಕಷ್ಟವಾಗುತ್ತೆ ಆದ್ರೆ ದೇವ್ ಮಕ್ಕಳು ಮಾತ್ರ ತಾಳ್ಮಲ್ಪಡ್ತೇ ಇವತ್ತು ಕೂಡ ಎಷ್ಟೋ ಜನ ಈ ಪಾಯಿಂಟ್ ನ ಕೇಳ್ತಾರೆ ಕೇಳ್ಬಿಟ್ಟು ಇಲ್ಲ ಸುಳ್ಳು ಅಂತ ಹೋಗ್ಬಿಡ್ತಾರೆ ಬಂದಿಲ್ಲ ಎಸ್ ಬಂದಿದ್ರಂತ ಸುಳ್ಳು ಹೇಳ್ತಾ ಇದ್ದೀನಿ ಎಂಟುನೂರ ಎಪ್ಪತ್ನಾಲ್ಕು ಅನ್ನೋ ವಿಷಯವನ್ನ ನಾವ್ ಯಾರು ಕಣ್ಣು ಮುಚ್ಕೊಂಡು ಒಪ್ಕೊಳ್ಳಿಲ್ಲ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಅನ್ನೋಂಥ ವಿಷಯ ಬೇರೆ ಒಂದು ಡೇಟ್ ಮೇಲೆ ಅವಲಂಬಿತವಾಗಿಲ್ಲ ಬದಲಾಗಿ ಕಾಲ ಪ್ರವಾದನೇನೋ ಸತ್ಯದಲ್ಲಿರುವಂತಹ ಎಲ್ಲ ಪ್ರವಾದನೆ ಕೂಡ ಏನೋ ಆಗುತ್ತೆ ಅದೇ ಒಂದು ದಿನದ ಅದೇ ಒಂದು ವರ್ಷದ ಕುರಿತಾಗಿ ಬೆರಳು ತೋರಿಸುತ್ತೆ ಅದೇ ಒಂದು ವರ್ಷದ ಕಡೆಗೆ ನಮ್ಮೆಲ್ಲರೂ ನಡ್ಸ್ಕೊಂಡ್ ಬರುತ್ತೆ ಹಲವಾರು ಪ್ರವಾದನೆಗಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಬಂದು ನಿಂತ್ಕೊಳ್ಳುತ್ತೆ ಆದ್ರಿಂದ ನಮ್ಗೆ ಅದು ಸ್ಪಷ್ಟವಾಗಿ ಗೊತ್ತಾಯ್ತು ಈ ರೀತಿ ಯಾರು ಓದಿದ್ರು ಅವ್ರಿಗೆ ಗೊತ್ತಾಯ್ತು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಅನ್ನುವಂತ ಆ ಸಮಯದಲ್ಲಿ ಯೇಸುಕ್ರಿಸ್ತನ ಕ್ರಿಸ್ತನ ಪ್ರಸನ್ನತೆ ಆಗಿದೆ ಆದ್ರೆ ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಎಸ್ಗಿಸ್ತು ನೇರವಾಗಿ ಬರ್ಲಿಲ್ಲ ಬದಲಾಗಿ ಹೆಂಗ್ ಮರಿದಾರೆ ಆತ್ಮೀಕರಿಗೆ ನೋಡ್ರಿ ಈಗ ಎಷ್ಟೆಲ್ಲಾ ವಿಷಯ ಹುಡುಕ್ಬೇಕಾಯ್ತು ಒಂದು ವಿಷಯವನ್ನ ಸ್ಟಡಿ ಮಾಡ್ಬೇಕಾದ್ರೆ ಎಷ್ಟೆಲ್ಲ ವಿಷಯವನ್ನ ಸ್ಟಡಿ ಮಾಡ್ಬೇಕು ನಮ್ಮ ರೆಸಲ್ಟ್ ಕೂಡ ಏನ್ ಮಾಡ್ತಾರೆ ಅವ್ರ ಇಲ್ಲಿ ಒಂದು ವಿಷಯ ಮಾತಾಡ್ಬೇಕಾರೆ ಏನಂತ ಹೇಳ್ತಿದಾರೆ ನೋಡ್ರಿ ಈ ಒಂದು ಲೇಖಕನು ಅಂತ ಬರ್ತಾ ಇದ್ರೆ ಅಲ್ವಾ ತನ್ನ ಬಗ್ಗೆನು ಕೂಡ ಹೇಳ್ತಾ ಇಲ್ಲ ಜಿಯೋನ್ ಅಂಡ್ ಹೆರಲ್ಡ್ ಆಫ್ ಕ್ರೈಸ್ಟ್ ಅಂದ್ಬಿಟ್ಟು ಈ ಒಂದು ಎರಡನೇ ಪ್ರಸನ್ನತೆಯನ್ನ ಲಕ್ಷ ಲಕ್ಷ ಕರಪತ್ರಿ ಲಕ್ಷ ಲಕ್ಷ ನ್ಯೂಸ್ ಪೇಪರ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ರೀಚ್ ಮಾಡಿದ್ರು ಬ್ರದರ್ ನೀವು ನಾವೆಲ್ಲ ಏನು ಮಾಡಂಗಿಲ್ಲ ಅಲ್ವಾ ಮೊನ್ನೆ ನಾವು ಒಂದು ಹದಿನೈದು ಸಾವಿರ ಪಾಂಪ್ಲೆಟ್ ಹೊಡೆದ್ಬಿಟ್ಟು ಇಲ್ಲೆಲ್ಲೋ ಡಿಸ್ಟ್ರಿಬ್ಯೂಷನ್ ಮಾಡೋದಂದ್ರೆ ಒಂದು ನಮ್ಗೆ ಆಗ್ಲೇ ಇಲ್ಲ ಅದು ಆದ್ರೆ ನೋಡ್ರಿ ಯೋಚನೆ ಮಾಡಿ ಆಗಿನ ಕಾಲದಲ್ಲಿ ಇವತ್ತು ಟೆಕ್ನಾಲಜಿ ಇಷ್ಟೆಲ್ಲ ಇರ್ಬೇಕಾದ್ರೂ ಕೂಡ ನಮ್ ಕೈನ್ ಮಾಡಕ್ ಆದ್ರೆ ಅವತ್ತಿನ ಕಾಲದಲ್ಲಿ ಯೋಚನೆ ಮಾಡ್ರಿ ಕೃಷ್ಣ ಲಪಿತಿ ಸರಸವರ ಟೆಕ್ನಾಲಜಿ ಅಷ್ಟು ಕೂಡ ಬೆಳವಣಿಗೆ ಇರಲಿಲ್ಲ ಆದ್ರೂ ಕೂಡ ನಮ್ಮ ರಜಲ್ ಬ್ರದರ್ ಇದನ್ನು ನೋಡ್ರಿ ನಮ್ಮ ಸೆವೆಂತ್ ಏಂಜಲ್ ಲಕ್ಷಾಂತರ ಜನರಿಗೆ ರೀಚ್ ಮಾಡಿದರೆ ಕ್ರಿಸ್ತನ ಪ್ರೀತಿ ಅವರಲ್ಲಿ ಇರುವಂತ ದುಡ್ಡನ್ನ ಸಂಪೂರ್ಣವಾಗಿ ವ್ಯಯ ಮಾಡಿದಾರೆ ಸಂಪೂರ್ಣವಾಗಿ ಖರ್ಚು ಮಾಡಿದಾರೆ ಅದಕ್ಕೆ ಕೋಟಿ ಕೋಟಿ ಗಟ್ಟಲೆ ಮಿಲಿಯನ್ಸ್ ನ ಯೂಸ್ ಮಾಡಿದ್ದಾರೆ ಕೃಷ್ಣ ಪ್ರೀತಿ ಸರಸ್ವರ ಈ ಸತ್ಯ ಇಡೀ ಲೋಕಕ್ಕೆ ಹೋಗೋದಕ್ಕೆ ನೋಡಿ ದೇವರ ಕೃಪೆಯಿಂದ ನಮ್ಮವರ್ಗು ಬಂದಿದೆ ನಮ್ಮ ಭಾರತಕ್ಕೆ ಬಂದು ನಮ್ಮ ನಮ್ಮ ಭಾಷೆಗಳಲ್ಲಿ ಭಾಷಾಂತರ ಮಾಡಲ್ಪಟ್ಟಿರುವ ಅವರ ಪುಸ್ತಕಗಳನ್ನ ಕೂಡ ನೋಡಬಹುದು ನಾವು ಇವ್ ಎಷ್ಟು ಮಟ್ಟಿಗೆ ಇದೆ ಅದರ ಬೆಳವಣಿಗೆ ಅದರ ಪ್ರಭಾವ ನೋಡಿ ಎಷ್ಟು ಮಟ್ಟಿಗೆ ಇರಬೇಕು ನಿಜವಾದ ದೇವ್ರ ಮಕ್ಕಳನ್ನ ಹುಡ್ಕೊಂಡು ಹೋಯ್ತು ಅದು ಯಾರ ಬುದ್ಧಿ ಉಲ್ಲ ಕಣ್ಣಿಯೇ ಇರಿದ್ರೆ ಅವ್ರನ್ನ ಹುಡ್ಕೊಂಡು ಹೋಯ್ತು ಸತ್ಯ ಅಲ್ವಾ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಂಡಿದೆ ನಮ್ಮ ಕರ್ತನಾ ಪ್ರಸನ್ನತೆಯ ದಿನ ಹಾಗೆ ಅಂದ್ಬಿಟ್ಟು ನಾವೇನು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕನ ಕಾಲಾವಧಿ ಜೀವಿಸ್ತಾ ಇಲ್ಲ ನಾವು ಜೀವಿಸ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಲ್ಲಿಂದ ನಾವು ಲಕ್ಕ ಮರದಾಗ ಸುಮಾರು ನೂರ ವರ್ಷಗಳು ಕಳೆದೋಯ್ತು ಆ ಸಮಯಗಳಲ್ಲಿ ಏನಾಗ್ತಿದ್ವಿ ಜೀವಿಸ್ತಾ ಇದ್ವಿ ಆದ್ರೂ ಕೂಡ ದೇವರು ಇವತ್ತರೆಗೂ ನಮ್ಮನ್ನ ಇಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಪ್ರಶ್ನೆ ತಾನೆ ನಮ್ಗೆ ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕ ಬಂದಿದಾರಪ್ಪ ಅವತ್ತೇ ಬುದ್ಧಿ ಇಲ್ಲ ಕಣೀರು ಬುದ್ಧಿ ಇಲ್ಲದ ಕಣೀರು ಇದ್ರು ಇವತ್ತು ನಾವಿದೀವಿ ಸುಮಾರು ನೂರ ಐವತ್ತು ವರ್ಷ ನಾವ್ ಯಾರು ಯಾವ ಕ್ಯಾಟಗರಿಲಿ ಇದೀವಿ ಒಂದ ಬುದ್ಧಿ ಉಲ್ಲ ಕಣೀರ ಇದರಿಂದ ಯಾವ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಅದು ಹೆಂಗ್ ಅಪ್ಲೈ ಆಗುತ್ತೆ ಇದೆಲ್ಲ ದೇವ್ರ ಮಕ್ಳು ಹುಡುಕ್ಬೇಕು ನಮ್ಮ ಲೈಫ್ ಹೀಗೆ ಕ್ರಿಸ್ತನ ಪ್ರೀತಿ ಸರಸವರ ಏನಪ್ಪಾ ಅಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಗೆ ಇರುವಂತ ವಿಷಯ ಏನಂತ ಹೇಳ್ತೀನಿ ನೋಡ್ರಿ ದೇವ್ರ ಬಾಕಿ ಎಲ್ಲ ನೀವೇನು ಸತ್ಯವನ್ನ ನೀವು ಹೊಸ ಸತ್ಯವನ್ನ ಕಂಡಿಡಿಯುವಂತ ಅವಶ್ಯಕತೆ ಏನಿಲ್ಲ ಅಲ್ವಾ ಹೊಸದಾಗಿ ನ ಪ್ರಿಪೇರ್ ಮಾಡಿ ಊಟ ಮಾಡೋಣ ಅಂತಿಲ್ಲ ಪ್ರಿಪೇರ್ಡ್ ಆಗಿದೆ ತಗೊಂಡ್ ಅಷ್ಟೇ ನಮ್ಗೆ ನಮ್ಗೆ ದೇವ್ರು ಏನ್ ಮಾಡಿದ್ರೆ ಎಲ್ಲಾ ಕೊಟ್ಟಿದ್ರ ಅದ್ ತಗೊಂತ ಅದನ್ನ ನಾವು ತಿನ್ನುವುದಕ್ಕೆ ಅದನ್ನ ನಾವು ಅರ್ಥ ಮಾಡ್ಕೊಳಕೆ ಕಷ್ಟ ಪಡ್ತೀವಿ ಅಂದ್ರೆ ಏನು ಮಾಡಕ್ಕಾಗಲ್ಲ ಇವತ್ತು ದೇವ್ರು ಆ ರೀತಿ ಬೆಸಿಗೆ ನಮ್ ಕೊಟ್ಬಿಟ್ಟಿದ್ದಾರೆ ನೀವೇನ್ ಮಾಡ್ಬಿಡ್ರಿ ಅಪ್ಪ ಇರೋ ವಿಷಯನ ಕ್ಲೀನ್ ಆಗಿ ನೀವಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ನೀವ್ ರಸಲ್ ಬ್ರದರ್ ತರ ಹುಡುಕಿ ಓದಿ ಒಂದು ಹೊಸ ಬೋಧನೆ ಕಂಡಿಡ್ದು ಬರೀರಿ ವ್ಯಾಲೆನ್ಸ್ ವ್ಯಾಲೆನ್ಸ್ ಕಂಡಿಡ್ದು ಲೋಕಕ್ಕೆ ಸಾರ್ರಿ ಅಂತ ಏನು ಬೇಕಾಗಿಲ್ಲ ಎಲ್ಲ ಒಂದು ವಿಷಯವನ್ನ ದೂತನ ಮೂಲಕ ತಿಳಿಸ್ಬಿಟ್ಟಿದೀನಿ ನೀವ್ ಅರ್ಥ ಮಾಡ್ಕೊಂಡು ಅದಕ್ಕೆ ಒಪ್ಪಿಸ್ಕೊಟ್ಟು ನಿಮ್ಮ ಜೀವನ ಬದಲಾವಣೆ ಮಾಡ್ಕೊಂಡು ಮಾಡ್ಕೊಂಡ್ರೆ ನೀವು ನಡೆದ್ರೆ ಸಾಕು ಅನ್ನೋಂಥದೇ ಇವತ್ತಿರುವಂತ ದೊಡ್ಡ ಟೆಸ್ಟ್ ನಮ್ಗೆ ಬೇರೆನಿದೆ ಇಲ್ಲಿ ನಮ್ಗೆ ಏನ್ ಮಾಡ್ತೀವಿ ಅಲ್ಲಿ ನಾವು ಏನಾದ್ರೂ ಇದೆಯಾ ಹ ನಮ್ ಕೈಯಲ್ಲಿ ಬೈಬಲ್ ಇಂದ ಹಿಡ್ದು ಬೈಬಲ್ ಮೀನಿಂಗ್ ಇಂದ ಹಿಡಿದು ಏನೇನ್ ಬೇಕು ಎಲ್ಲ ಆಗ್ಬಿಟ್ಟಿದೆ ಇವತ್ತು ಇಲ್ಲ ಬ್ರದ ಇದೊಂದು ಟಾಪಿಕ್ ಏನೋ ತುಂಬಾ ಕನ್ಫ್ಯೂಷನ್ ಅಂದ್ರೆ ಓದ್ತಾ ಇಲ್ಲ ಅಷ್ಟೇ ನಾವು ಯಾರೊಬ್ರು ಕ್ರಿಸ್ತನ ಬರುವಿಕೆ ಬಗ್ಗೆ ಇಲ್ಲ ಸಾವಿರ ವರ್ಷದ ಬಗ್ಗೆ ಹಲವಾರು ಸಂದೇಹನ ಇಟ್ಕೊಂಡಿದ್ರೆ ಕಾರಣ ಓದ್ತಾ ಇಲ್ಲ ಸ್ಟಡಿ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿಲ್ಲ ಬರ್ದ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ ಇವ್ರನ್ನ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಇಲ್ಲ ಬ್ರದರ್ ಅದಂಗೆ ಇದಂಗೆ ಇವರೆಲ್ಲ ಸುಳ್ಳ ತಿಳ್ಕೊಂತ ಇದಾರೆ ಅಷ್ಟೇ ಹೊರತು ಯಾರು ತಮ್ಮ ಸಮಯವನ್ನ ವ್ಯಯ ಮಾಡಿ ದೇವರಿಗೆ ಸಾಕ್ರಿಫೈಸ್ ಮಾಡಿ ಬುದ್ಧಿವಂತಿಕೆಯನ್ನ ದೇವ್ರಿಗೋಸ್ಕರ ಅರ್ಪಣೆ ಮಾಡಿ ಸ್ಟಡಿ ಮಾಡ್ತಾ ಇಲ್ಲ ಯೋಚನೆ ಮಾಡ್ರಿ ಒಂದ್ ಮೂರನೇ ವ್ಯಾಲಿಂಗ್ ಬರಿಬೇಕಾರೆ ಬ್ರದರ್ ಅದ್ರಲ್ಲಿ ಎಷ್ಟೆಲ್ಲಾ ಸ್ಟಡಿ ಮಾಡಿರ್ಬೇಕು ನಮ್ಮನ್ನ ದೇವ್ರ ಆ ರೀತಿ ಎಲ್ಲ ಸ್ಟಡಿ ಮಾಡಿ ಅಂತ ಹೇಳ್ತಾರೆ ಅವ್ರು ಬರ್ದಿರೋದನ್ನ ಸ್ಟಡಿ ಮಾಡಿದ್ರೆ ಸಾಕು ಬರ್ದಿರೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಮಾಡಲ್ಲ ಅಂದ್ರೆ ಏನ್ ಮಾಡ್ತೀವಿ ಬುದ್ಧಿ ಇಲ್ಲದ ಕನ್ಯಾ ಇರು ಮಾಡ್ತೀನಿ ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಬುದ್ಧಿವಂತ ಕನ್ಯೆಯರು ನಮ್ಮ ಕೈಯಲ್ಲಿ ಇದೆ ಕ್ರಿಸ್ತನ ಪ್ರೀತಿ ಸರಸರಿದೆ ಇವತ್ತು ನಮ್ಮ ಕೈಯಲ್ಲಿ ಇದೆ ಪ್ರತಿಯೊಂದು ಕೂಡ ಹಾಗಾಗಿ ಈ ವಿಷಯವನ್ನ ಏನ್ ಮಾಡೋಣ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಳೋಣ ನೆಗ್ಲಿಜೆನ್ಸಿ ಮಾಡೋದು ಅದು ಅವರವರ ಮಟ್ಟಿಗೆ ಇರೋದು ಆದ್ರೆ ದೇವ್ರ್ ಕೊಟ್ಟಿರುವಂತ ಸಮಯ ಜ್ಞಾನ ಎಲ್ಲವನ್ನ ಬೆಲೆಯುಳ್ಳದಾಗಿ ಯಾರು ಎನಸ್ತಾರೋ ಅವ್ರು ಮಾತ್ರ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾರೆ ಸೊ ವಾಕ್ಯವನ್ನು ಕಂಟಿನ್ಯೂ ಮಾಡಣ ಕರ್ತನ ಆಶೀರ್ವಾದದಿಂದ ಹೋದ್ರಿ ಫಾಸ್ಟ್ ಆಗಿ ಬನ್ರಿ ಯಾರಾದ್ರೂ ಟಕ ಟಕ್ ಅಂತ ಓದ್ಬೇಕು ಕ್ರಿಸ್ತನಪ್ಪಿ ಒಬ್ರು ಆದ್ರ ಅವ್ರ ಸಿಸ್ಟರ್ ಓದಿದ್ರ ನೆಕ್ಸ್ಟ್ ನಾನು ಓದ್ತೀನಿ ಅಂತ ಮುಂದೆ ಪೈಪೋಟಿ ಬರ್ಬೇಕು ಓದೋ ವಿಷಯದಲ್ಲಿ ಅವ್ರ ಯಾರ ಓದ್ತಾರ ನಾನ್ ಸೈಲೆಂಟ್ ಆಗಿರೋಣ ಅಂತಲ್ಲ ಬನ್ರಿ ನಾನ್ ಪ್ರತಿ ಸರಿನೂ ಹೇಳ್ತಾ ಇರ್ಬೇಕ ನಿಮ್ಗೆ ಒಬ್ಬರು ಆಯ್ತಾ ಓಕೆ ನೆಕ್ಸ್ಟ್ ಇನ್ನೊಬ್ರು ಬನ್ರಿ ಪರವಾಗಿಲ್ಲ ನೀವ್ ಓದಿದ್ರ ಸ್ಟಾಪ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಯಾರ ಬನ್ರಿ ಹಾ ಎಲ್ರು ಹೆಸಲ್ ಕರಿಯಕ್ಕಾಗಲ್ಲ ಒಬ್ಬರಾದ್ಮೇಲೆ ಒಬ್ಬರು ನೆಕ್ಸ್ಟ್ ಓದ್ತಾ ರೀ ಟಕ ಟಕಂತ ಫಾಸ್ಟ್ ಆಗಿ ಓದ್ರಿ ಫಾಸ್ಟ್ ಆಗಿರ್ರಿ ಸ್ಪೀಡ್ ಆಗಿರ್ರಿ ಅಲ್ವಾ ಬನ್ರಿ ನೆಕ್ಸ್ಟ್ ಓದ್ರಿ ಪಾಯಿಂಟ್ ಬೇರೆ ಯಾರಾದ್ರು ಓದ್ರಿ ಕರ್ತನ ಆಶೀರ್ವಾದದಿಂದ ಈ ಪ್ರಕಾಶನದ ಸಂದೇಶನಗಳ ಮಿಲಿಯಾಂತರ ಪುಸ್ತಕ ಪುಸ್ತಕಗಳು ದೂರ ದೇಶದಲ್ಲಿ ಸಾಗಿಸುವಲ್ಲಿ ಕಾಲವು ಪರಿಪೂರ್ಣವಾಯಿತು ಕ್ರಿಸ್ತನ ಕ್ರಿಸ್ತನ ರಾಜ್ಯವು ಈಗ ಸ್ಥಾಪಿತವಾಗುತ್ತಿದೆ ಅದೇ ಸಮಯದಲ್ಲಿ ಮಾನವನ ರಾಜ್ಯಗಳು ಮತ್ತು ಪದ್ಧತಿಗಳು ಪುಡಿಪುಡಿಯಾಗಿ ಅದರ ತೀವ್ರವಾದ ನಾಶನದತ್ತ ಸಾಗಿದೆ ಎಂಬ ಶುಭ ಸಮಾಚಾರವನ್ನು ಸಾರುತ್ತಾ ಸಾಗಿವೆ ಆ ಕರ್ತನ ಪ್ರೀತಿ ಸರಸೌರ್ಯರೇ ನೋಡ್ರಿ ಕರ್ತನಾ ದೇವಸ್ಥಾನ ರಾಜ್ಯ ಆ ನೋಡ್ರಿ ಈ ಒಂದು ಟಾಪಿಕ್ ಈ ಒಂದು ಸಬ್ಜೆಕ್ಟ್ ಈ ಸತ್ಯ ಮಿಲಿಯನ್ ಮಿಲಿಯನ್ ಜನರಿಗೆ ರೀಚ್ ಆಗಿದೆ ಇವತ್ತು ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂದು ಮೂರನೇ ಸಂಪುಟ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸುಮಾರು ಒಂದು ಇಪ್ಪತ್ತ ಒಂದ್ ಟಾಪಿಕ್ ಹೋಗಿದೆ ಅಂದ್ರೆ ಇಪ್ಪತ್ತೊಂದು ವಾರ ಆಗಿದೆ ಅತತ್ರ ಒಂದು ಐದು ತಿಂಗಳ ಆಗಿದೆ ನಾಲ್ಕರಿಂದ ಐದು ತಿಂಗಳು ನಾವ್ ಇಲ್ಲಿ ಬಂದು ನಿಂತ್ಕೊಟ್ಟಿದ್ವಿ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಯೋಚನೆ ಮಾಡ್ರಿ ಕಾರಣ ಏನಪ್ಪಾ ಕಾರಣ ಇಷ್ಟೇ ಇವತ್ತು ನಾವೆಲ್ಲ ಹೆಂಗಿದೀವಿ ಅಂದ್ರೆ ಸಿಗೋದನ್ನ ತಗೊಂಡು ಜೀರ್ಣ ಮಾಡ್ಕೊಳಕ್ಕೆ ಅಂದ್ರೆ ಊಟ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಹೊರತು ನಾವು ಬಯಸಿದ್ನ ತಗೊಳಕ್ಕೆ ಯೋಚನೆ ಮಾಡ್ತಾ ಇಲ್ಲ ನಾನೆಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ನನಗೆ ಸತ್ಯ ಬೇಕಂತ ಕುತ್ಕೊಂಡ್ ಸ್ಟಡಿ ಮಾಡೋದಿಲ್ಲ ಯಾರು ಬ್ರದರ್ ನಮಗೆ ಸಬ್ಜೆಕ್ಟ್ ರೆಡಿ ಮಾಡ್ಕೊಳೋರ್ಗು ನಾವು ವೇಟ್ ಮಾಡೋಣ ಅವ್ರ್ ಕೊಟ್ರೆ ಅರ್ಥ ಮಾಡ್ಕೊಳೋಣ ಇಲ್ಲಾದ್ರೆ ಸುಮ್ನೆ ಇದ್ಬಿಡಣ ಅರ್ಥ ಮಾಡ್ಕೊಳ್ಳಿ ಕೃಷ್ಣನ ಪ್ರೀತೇಶ್ ತುಂಬಾ ಅಡ್ವಾನ್ಸ್ ಆಗಿರ್ಬೇಕು ಯಾಕಂದ್ರೆ ದೇವ್ರ ಜ್ಞಾನ ಮತ್ತೆ ಪ್ರೀತಿ ಎರಡು ಕೂಡ ಲೆಕ್ಕಾಚಾರ ಮಾಡಿ ಸಭೆನ ಸೆಲೆಕ್ಷನ್ ಮಾಡ್ತಾ ಇದ್ರೆ ಇವತ್ತು ನಾನು ಇಲ್ಲಪ್ಪಾ ನಾನು ಇದನ್ನ ಕಷ್ಟ ಇದೆ ಅಂತಿದ್ರೆ ಖಂಡಿತ ಆಗಲ್ಲ ಬನ್ರಿ ಅದನ್ನ ಹೇಳ್ತಾ ಇದ್ರಿ ನೋಡ್ರಿ ನಮ್ ನಮ್ ಬಗ್ಗೆನೇ ನಾವೇ ತಪ್ಪಾಗಿ ತಿಳ್ಕೊಳ್ಳೋದು ತುಂಬಾನೇ ತಪ್ಪು ಏನಪ್ಪ ಅಂದ್ರೆ ನನ್ಗೆ ಓದಕ್ ಬರಲ್ಲ ನನ್ಗೆ ಅರ್ಥವಾಗ್ ಬರಲ್ಲ ಬಿಡಬಾರ್ದು ಕೃಷ್ಣನಲ್ಲಿ ಪ್ರೀತಿ ಸರಸರೇ ಜೀವನದಲ್ಲಿ ಎಷ್ಟೆಲ್ಲ ಸಾಧಿಸಿದಿರಾ ಏನೆಲ್ಲ ಸಾಧಿಸಿದಿರಾ ಲೋಕದ ವಿಷಯದಲ್ಲಿ ಎಷ್ಟೆಲ್ಲ ನಾವು ಹಠ ಹಿಡಿದು ಮುಂದೆ ಬಂದಿದೀವಿ ನಮ್ ಕೈಲಿ ಆಗಲ್ಲ ಅಂದ್ರೂ ಕೂಡ ಮಾಡ್ಕೊಂಡು ತೋರ್ಸಿದೀವಿ ಆದ್ರೆ ದೇವ್ರ ವಿಷಯದಲ್ಲಿ ಮಾಡಿದ್ರೆ ದೇವ್ರ್ ನಮ್ಗೆ ಸಹಾಯ ಮಾಡಿರಲ್ವಾ ದೇವ್ರು ನಮ್ಗೆ ಜ್ಞಾನ ಕೊಡಿರಲ್ವಾ ಆಸಕ್ತಿ ಇಲ್ಲ ನಮ್ಗೆ ಓದ್ಬೇಕು ಕುತ್ಕೊಂಡು ಓದ್ತೀನಿ ನೋಡ್ರಿ ಅರ್ಥ ಮಾಡ್ಕೊಳ್ತೀನಿ ಇವತ್ತು ನಮ್ಗೆಲ್ಲ ಎಷ್ಟು ನಾವು ನ್ಯಾಯವಾಗಿರ್ಬೇಕಾಯ್ತು ಮುಟ್ಟೋದೇ ಇಲ್ಲ ಈ ಒಂದು ವ್ಯಾಲ್ಯೂಮ್ಸ್ ನ ಮುಟ್ಟಲ್ಲ ಮುಟ್ಬೇಕು ಪ್ರತಿದಿನ ಒಂದೊಂದು ಟಾಪಿಕ್ ನ ಓದ್ಬೇಕು ಕ್ರಿಸ್ತನ ಪ್ರೀತಿ ಸರ್ ಓದವ್ರಿದ್ರೆ ತುಂಬಾ ಸಂತೋಷ ಓದ್ರಿ ಯಾಕೆಂದ್ರೆ ಈ ಪುಸ್ತಕ ಮಿಲಿಯನ್ ಮಿಲಿಯನ್ ಜನರಿಗೆ ಏನಾಗಿದೆ ಹೋಗಿದೆ ಕ್ರಿಸ್ತನ ರಾಜ್ಯ ಸ್ಥಾಪಿತವಾಗಿದೆ ಮುಟ್ಟು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿದೆ ಯಾಕೆ ಯಾಕೆ ಪ್ರಯತ್ನ ಪಡ್ಬೇಕು ಎರಡನೇ ಎರಡೇ ತಾನೆ ಬಂದಿದಾರಲ್ವಾ ಯಾಕೆ ಪ್ರಯತ್ನ ಪಡ್ಬೇಕಾಯ್ತು ಸಿಂಪಲ್ ಕ್ರಿಸ್ತನ ಹೇಳ್ಬೋದಾಯ್ತು ನಾನ್ ಬಂದಿದ್ದೀನಿ ನೋಡ್ರಿ ಅನ್ಬಿಟ್ಟು ಅಲ್ಲಿಂದ ತುತ್ತುರಿ ಒಂದು ಓದ್ಬೋದಾಯ್ತಲ್ಲ ನೋಡ್ರಿ ಎರಡನೇ ಬರ್ವಿ ಸೌಂಡ್ ಕೇಳ್ಕೊಳ್ರಿ ಬಂದಿದೀನಿ ಅನ್ಬಿಟ್ಟು ಅದೇ ಎಲ್ಲದು ಇದೇ ಓದ್ದ ಇದ್ರೆ ಅರ್ಥ ಮಾಡ್ಕೊಳ್ತಾರೆ ಈ ತರ ಏನ ಬೆಳ್ಕೊಳುತ್ತೆ ಕ್ರಿಸ್ತನ್ ಬಂದ್ಬಿಡ್ತಾರೆ ಎಲ್ರ ಮುಂದೆ ನೋಡ್ಬಿಡ್ತೀವಿ ತುತ್ತೂರಿ ಓದ್ಬಿಡ್ತಾರೆ ಎಲ್ರು ಕಿವಿ ಕೇಳ್ಬಿಡುತ್ತೆ ಹಂಗೆ ಎಲ್ರು ಏನಾಗ್ತಾರೆ ಒಳ್ಳೆಯವರೆಲ್ಲ ತಗೊಳಕ್ ಪಡ್ತಾರೆ ಇದೆಲ್ಲ ಬೈಬಲ್ ಔಟ್ ಆಫ್ ಟಾಫಿಕ್ ತಪ್ಪಾದ ಅಪಾರ್ಥಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಅದಿಕ್ಕೆ ಯಾಕೆ ಯೇಸ್ ಬಂದಿದ್ರು ಕೂಡ ಈ ರೀತಿ ಒಂದು ಸತ್ಯದ ಮೂಲಕನೇ ಇದೆಲ್ಲ ಪ್ರಚಾರ ಆಗ್ಬೇಕು ಯಾಕೆ ಯೇಸು ಕ್ರಿಸ್ತನ ಅಂತ ಹೇಳ್ಬೋದಾಯ್ತಲ್ಲ ಆಗಲ್ಲ ಏನಂತ ಎಲ್ಲ ವಿಷಯನ ಕ್ರಮೇನ ಯಾರ ಸಮಯನ ಕೊಟ್ಟು ತಾಳ್ಮೆ ಕುತ್ಕೊಂಡು ಕ್ರಿಸ್ತನ ಪಾದದಡಿಯಲ್ಲಿ ಕುತ್ಕೊಂಡು ಯಾರ ಕೇಳಕ್ ಸಿದ್ಧವಾಗಿರ್ತಾರೋ ಅವ್ರು ಮಾತ್ರ ಈ ಮಿಲಿಯನ್ ಪುಸ್ತಕ ಓದ್ರು ಕೂಡ ಅರ್ಥ ಮಾಡ್ಕೊಂಡ್ರು ಮಿಕ್ಕದವ್ರು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರು ಆದ್ರೆ ದೇವ್ರ ಮಕ್ಕಳ ನಾವು ಇವತ್ತೇನ ಅರ್ಥ ಮಾಡ್ಕೊಳ್ತಿದೀವಿ ಅಂದ್ರೆ ಕ್ರಿಸ್ತನ ರಾಜ್ಯ ಹೇಗೆ ಸ್ಥಾಪನೆ ಆಗ್ತಿದೆ ಸ್ಥಾಪನೆ ಅಂತ ಹೇಳಿದ ತಕ್ಷಣ ಕೆಲವರಿಗೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ತೌಸಂಡ್ ಸ್ಟಾರ್ಟ್ ಆಯ್ತಾ ಬ್ರದರ್ ಅಂದ್ರೆ ಸಾವಿರ ವರ್ಷ ಆಲ್ವಿಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಅಂದ್ರೆ ಏನರ್ಥ ಏನೋ ಒಂದ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ ಮಾಡ್ತೀವಂತಲ್ಲ ಅದರ ಸ್ಥಾಪನೆ ಗ್ರಾಶುವಲ್ ಆಗಿ ಏನಾಗ್ತಿದೆ ಇದೆ ಕ್ರಮೇಣ ಏನಾಗ್ತಿದೆ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೇಕು ಅಸ್ಥಿ ಬಲನ ಆಗ್ಬೇಕು ಭೂಮಿಯಲ್ಲಿ ಕ್ರಿಸ್ತನ ರಾಜ್ಯ ದೇವರ ರಾಜ್ಯ ಸ್ಥಾಪನೆ ಆಗೋದಕ್ಕೆ ಏನ್ ಮಾಡ್ಬೇಕು ಇರುವಂತ ರಾಜ್ಯಗಳನ್ನ ಸರ್ವನಾಶ ಮಾಡ್ಬೇಕು ಆ ಕಲ್ಲು ಆ ಕಾಲಿಗೆ ಬಿದ್ದು ಅದನ್ನ ಪುಡಿಪುಡಿ ಮಾಡ್ಬೇಕು ನೋಡ್ತಿದ್ವಲ್ಲ ದಾನಿಯಲ್ಲಿ ಏಳನೇ ಎರಡನೇ ಅಧ್ಯಾಯದಲ್ಲಿ ಪುಡಿಪುಡಿ ಮಾಡುವಂತ ಕೆಲಸನೂ ಮಾಡ್ಬೇಕು ಈಗ ನೋಡಿ ಒಂದ್ ಕಡೆ ಒಂದು ಪ್ಲೇಸ್ ಇದೆ ಒಂದು ಯಾವ್ದೋ ಮನೆಗಳೆಲ್ಲ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಒಳ್ಳೆ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ಆ ಬಿಲ್ಡಿಂಗ್ ನ ಡೆಮೊಲೇಷನ್ ಮಾಡಿ ಅಲ್ಲೊಂದು ಅರಮನೆ ಬರುತ್ತೆ ಅಂತ ಇಟ್ಕೊಳ್ಳಿ ಮೈಸೂರು ಅರಮನೆ ಅಂತ ಇಟ್ಕೊಳ್ಳಿ ಎಲ್ರು ನೋಡಿರ್ತೀವಲ್ಲ ಮೈಸೂರು ಅರಮನೆ ಅಂತ ಆ ರೀತಿ ಒಂದು ಅರಮನೆ ಬರುತ್ತೆ ಅಂದ್ಬಿಟ್ಟು ನಾಳೆ ಇವತ್ತು ಅಪ್ರೂವ್ ಆಯ್ತು ಇವತ್ತಿನ ಇನ್ಮೇಲೆ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಇರ್ಬಾರ್ದು ಇದನ್ನೆಲ್ಲ ಪುಡಿ ಪುಡಿ ಮಾಡ್ಬಿಟ್ಟು ಒಂದು ದೊಡ್ಡ ಅರಮನೆ ಕಟ್ರಿ ಅಂತ ಹೇಳಿದ ತಕ್ಷಣ ನಾಳೆನೆ ಅರಮನೆ ಬಂದ್ಬಿಡುತ್ತಾ ಏನ್ ಬರುತ್ತೆ ಅಲ್ಲಿ ಫಸ್ಟ್ ಆ ಮಾಡುವಂತ ಕೆಲಸ ನಡೆಯುತ್ತೆ ಅಂದ್ರೆ ಏನಾಯ್ತು ಅಪ್ರೂವಲ್ ಅಂತ ಅರ್ಥ ಇನ್ಮೇಲೆ ಈ ಮನೆಗಳಿರಲ್ಲ ಬದಲಾಗಿ ಆ ಒಂದು ಅರಮನೆ ಬರುತ್ತೆ ಇಲ್ಲಿ ಅಂದ್ಬಿಟ್ಟು ಕ್ರಿಸ್ತನ ರಾಜ್ಯನ ಹಾಗೆ ಸ್ಥಾಪನೆ ಆಯ್ತು ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಇನ್ನು ಈ ಲೋಕವನ್ನ ಪುಡಿಪುಡಿ ಮಾಡುವಂತ ಕೆಲಸ ಶುರುವಾಯ್ತು ಆದ್ರೆ ಯಾರಿದ್ನ ನೋಡ್ತಾ ಇದ್ರಿ ಇವತ್ತು ಅರ್ಥ ಏನಪ್ಪ ಯುದ್ಧಗಳು ಏನ್ ಜಗಳ ಏನ್ ಟೆಕ್ನಾಲಜಿ ಎಲ್ಲಿ ಗೊತ್ತಿತ್ತು ಬಂದೂಕ್ ಅಂದ್ರೆ ಏನ್ ಗೊತ್ತಿತ್ತು ಗಂಡಂದ್ರೆ ಯಾರ್ ಗೊತ್ತಿತ್ತು ಎ ಕೆ ಫಾರ್ಟಿ ಸೆವೆನ್ ಅಂದ್ರೆ ಯಾರು ಗೊತ್ತಿತ್ತು ಆಟೋಮಿಕ್ ಬಾಂಬ್ ಅಂದ್ರೆ ಯಾರು ಗೊತ್ತಿತ್ತು ಇಷ್ಟೆಲ್ಲ ಟೆಕ್ನಾಲಜಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಏನ್ ಮಾಡ್ತಾ ಇದೆ ಆ ಸುಮಾರು ಆರ್ ಸಾವಿರ ವರ್ಷಗಳಲ್ಲಿ ಇರುವಂತ ಜ್ಞಾನ ಈ ನೂರು ವರ್ಷಗಳಲ್ಲಿ ಯಾಕೆ ಇಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಇದ್ರ ಹಿನ್ನೆಲೆ ಏನು ಅಂತ ಏನೆಲ್ಲ ಸ್ಟಡಿ ಮಾಡ್ತಾ ಇದ್ರು ಅವ್ರಿಗೆ ಏನಾಯ್ತು ಗೊತ್ತಾಯ್ತು ಕರ್ತನ ಎಸ ಒಂದ್ ರಾಜ್ಯ ಏನಾಗ್ತಿದೆ ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ ಸ್ಥಾಪನೆ ಆಗ್ತಿದೆ ಭೂಮಿಯಲ್ಲಿ ಅದಕ್ಕೆ ಭೂಮಿ ನಂತರ ರಾಜ್ಯವನ್ನ ಕಿತ್ತು ಎಸೆದ ಎಸೆತಾ ಇದ್ರ ಅದನ್ನ ಪುಡಿ ಪುಡಿ ಮಾಡ್ತಾ ಇದ್ರು ಅನ್ನೋಂತ ವಿಷಯ ಇವತ್ವರೆಗೂ ನಾವು ನೋಡ್ತಾ ಇದೀವ ಯಾವುದೇ ಒಂದು ಒಂದು ಸಿಸ್ಟಮ್ ಏನಾಗ್ತಿಲ್ಲ ಸ್ಟೇಬಲ್ ಆಗಿ ನಿಂತ್ಕೊಳ್ತಾ ಇಲ್ಲ ಪ್ರಜಾಪ್ರಭುತ್ವ ಇರ್ಬೋದು ಕಮ್ಯುನಿಸಂ ಇರ್ಬೋದು ಆ ಸರ್ವಾಧಿಕಾರ ಇರ್ಬೋದು ಯಾವ್ದು ಕೂಡ ನಿಂತ್ಕೊಳ್ತಾ ಇಲ್ಲ ರಾಜ್ಯರ ಆಳ್ವಿಕೆ ಇರ್ಬೋದು ಎಲ್ಲೂ ಇಲ್ಲ ನೋಡ್ರಿ ನಮ್ಮ ಮೈಸೂರ ಅರಮನೆ ಒಂದು ರಾಜ್ಯ ರಾಜ್ಯರ ಆಳ್ವಿಕೆ ಮಾಡ್ತಿದಂತ ಇವತ್ತು ಇಲ್ವೇ ಇಲ್ಲ ಹೆಂಗಪ್ಪ ಇದೆಲ್ಲ ಸಿಸ್ಟಮ್ ಚೇಂಜ್ ಆಗ್ಬಿಡ್ತು ಮನುಷ್ಯನಿಂದ ಚೇಂಜ್ ಮಾಡಕ್ಕಾಗುತ್ತಾ ಒಂದ್ ರಾಜಿನ ತಗದಾಕಿಂಗ್ ಚೇಂಜ್ ಆಗ್ತಿದೆ ಯಾರು ಇದನ್ನ ಮಾಡ್ತಾರ ಹಿನ್ನೆಲೆ ಏನು ಇದೆಲ್ಲ ದೇವ್ರ ಮಕ್ಳು ಯಾವಾಗ ನಾವು ಅದನ್ನ ಓದ್ತಿರೋ ಅವಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕನ್ಯಾ ವರ್ಗದವರೆಲ್ಲರೂ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡಾರಾದರೂ ಎಲ್ಲರೂ ನೋಡಲು ಸಾಧ್ಯವಾಗಲಿಲ್ಲ ಎಂಬ ಮುನ್ನೆಚ್ಚರಿಕೆಯನ್ನು ಈ ಸಾಮ್ಯವು ನಮಗೆ ನೀಡುತ್ತದೆ ತಮ್ಮ ಪಾತ್ರೆಗಳಲ್ಲಿ ಎಣ್ಣೆ ಇದ್ದ ಪ್ರತಿಷ್ಠಿತರು ಮಾತ್ರವೇ ತಮ್ಮ ಆರತಿಗಳಿಂದ ಬೆಳಕನ್ನು ಪಡೆಕೊಂಡರು ಮತ್ತು ಸತ್ಯವನ್ನು ಮೆಚ್ಚಿಕೊಂಡರು ಇತರರು ಎಲ್ಲರೂ ಶುದ್ಧ ಕನ್ಯೆಯರೇ ಎಣ್ಣೆ ಮತ್ತು ಬೆಳಕನ್ನು ಒಂದು ಸಮಯದಲ್ಲಿ ಪಡೆದುಕೊಳ್ಳುತ್ತಾರೆ ಮತ್ತು ಅದರಿಂದ ಹೆಚ್ಚಿನ ಆಶೀರ್ವಾದವನ್ನು ಹೊಂದುತ್ತಾರೆ ಆದರೆ ಎಣ್ಣೆ ಎಂಬ ಸತ್ಯದ ಆತ್ಮನನ್ನು ತುಂಬಿಕೊಂಡಿರುವವರು ಸಕಾಲದಲ್ಲಿ ಬೆಳಕನ್ನು ಪಡೆದುಕೊಳ್ಳುವರು ಮತ್ತು ಮಹಾ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು ಮತ್ತು ಅವರು ಮಾತ್ರವೇ ಮದಲಿಂಗನೊಡನೆ ಮದುವೆಗೆ ಹೋಗುವರು ಎಣ್ಣೆ ಅಥವಾ ಪ್ರತಿಷ್ಠಿತೆಯಿಂದ ಕೂಡಿದ ಆತ್ಮ ಮತ್ತು ಅದರ ಸಂಗಡ ಬರುವ ಬೆಳಕನ್ನು ಒಬ್ಬ ಕನ್ಯೆಯಿಂದ ಮತ್ತೊಬ್ಬ ಕನ್ಯೆಗೆ ಸಾಗಿಸುವಂತಿಲ್ಲ ಹಾಗಾಗಿ ಈ ಒಂದು ವಿಷಯವನ್ನು ನಾವು ಗಮನದಲ್ಲಿ ನೋಡ್ಬೇಕಾದ್ರೆ ಒಂದೇ ನಿಮಿಷ ಓಕೆ ಆ ಒಂದೇ ನಿಮಿಷ ಹಾಗೆ ಸ್ವಲ್ಪ ಒಂದು ಕ್ರಿಸ್ತನ ಪ್ರೀತಿ ಸರಸರಿ ಇಲ್ಲಿ ನಾವು ನೋಡುವಂತ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸ್ಬೇಕಂತ ಒಂದು ವಿಷಯ ಆ ಕಣ್ಣಿಯರ್ ಏನ್ ಮಾಡ್ತಾರೆ ಒಂದು ಆರತಿನ ಅದನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಯಾವಾಗ ಅವ್ರು ಎಚ್ಚರವಾಗ್ತಾರೋ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆರತಿನ ಪ್ರಿಪೇರ್ ಮಾಡ್ಕೊಳ್ತಾರೆ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಎಲ್ರೂ ಕೂಡ ಮುಖ್ಯವಾಗಿ ನೋಡ್ಬೇಕಾರೆ ಅಲ್ಲಿ ಆಯಿಲ್ ಇರ್ಲಿಲ್ಲ ಅಲ್ವಾ ಸೊ ಎಲ್ರು ಕೂಡ ಅಲ್ಲಿ ಆಯ ಇಲ್ಲದೇ ಇರೋ ಕಾರಣದಿಂದ ಏನಾಯ್ತು ಅಂದ್ರೆ ಎಣ್ಣೆ ಇಲ್ಲದಂತ ಕೆಲವರಲ್ಲಿ ಯಾರಿಗೆ ಎಷ್ಟು ಎಷ್ಟು ಜನರ ಹತ್ರ ಎಣ್ಣೆ ಆಯ್ತು ಹತ್ರ ಎಣ್ಣೆ ಆದ್ರೆ ಏನಾಗಿಲ್ಲ ಉಳ್ದವ್ರ ಹತ್ರ ಎಣ್ಣೆ ಇರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಏನಾಯ್ತು ಅಂದ್ರೆ ಆ ಸತ್ಯದ ಆತ್ಮವನ್ನ ಅಂದ್ರೆ ಅದು ಪ್ರಿಪೇರ್ ಆಗಿರ್ಲಿಲ್ಲ ಮುಖ್ಯವಾಗಿ ಆ ಶುದ್ಧಕ್ಕ ನೀರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಎಲ್ಲರೂ ಕೂಡ ಏನಾಗಿರ್ತಾರೆ ಶುದ್ಧ ಕಣ್ಣೀರೇ ಇದ್ರೆ ಅಲ್ವಾ ಹತ್ತು ಜನ ಕೂಡ ಏನಾಗಿದ್ರೆ ಇಲ್ಲಿ ಶುದ್ಧ ಕಣ್ಣೀರೆ ಅದಕ್ಕೆ ನಾವು ನೋ ಡೌಟ್ ಆದ್ರೆ ಹತ್ತು ಜನರಲ್ಲಿ ಎಷ್ಟು ಜನ ಮಾತ್ರ ಬುದ್ಧಿವಂತ ಇದಾರೆ ಜನ ಈ ಡಿವಿಷನ್ಸ್ ಏನಕ್ಕೆ ಇಲ್ಲಿ ನೋಡಿ ಎಲ್ರು ಕೂಡ ಕ್ರಿಸ್ತರನ್ನ ಆ ಮೊದಲಿಂಗತಿ ಅಂದ್ರೆ ಏನಂತ ಅರ್ಥ ಬರ್ತೇ ಕಣಿಯಾ ಇರೋ ಅಂದ್ರೆ ಅರ್ಥ ಅವರು ಶುದ್ಧವಾಗಿ ತಮ್ಮನ್ನ ಪರಿಶುದ್ಧವಾಗಿ ಕಾಪಾಡ್ಕೊಂಡಿದ್ದಾರೆ ಅಂತ ಅರ್ಥ ಐದು ಜನನ ಇದಾರೆ ಹತ್ತು ಜನನ ಇದಾರೆ ಅದ್ರಲ್ಲಿ ಐದು ಜನ ಮಾತ್ರ ಬುದ್ಧಿವಂತಿಯರು ಅಂದ್ರೆ ನೋಡಿ ಯಾವ ರೀತಿ ಡಿವಿಷನ್ ಆಗಿದೆ ಅಂದ್ರೆ ಹತ್ತು ಜನರಲ್ಲಿ ಒಂದು ಡಿವಿಷನ್ ಆಗ್ತಿದೆ ಈ ಹತ್ತು ಜನರಲ್ಲಿ ಯಾವ ರೀತಿ ಡಿವಿಷನ್ ಆಗ್ತಿದೆ ಅಂತ ನೋಡಿದ್ರೆ ಈ ಹತ್ತು ಜನರಲ್ಲಿ ಯಾವ ರೀತಿ ಡಿವಿಷನ್ ಆಗ್ತಿದೆ ಅಂತ ನೋಡಿದ್ರೆ ದೇವರು ಯಾರು ದೇವರ ಆತ್ಮದ ಮೂಲಕ ಸತ್ಯವನ್ನ ತಿಳ್ಕೊಂಡ್ರು ಅದ್ರ ಮೂಲಕ ಏನ್ ಮಾಡಿದ್ರು ಅಲ್ಲಿ ಒಂದು ಡಿವಿಷನ್ ನ ಮಾಡಿದ್ರು ಅಲ್ವಾ ಅದನ್ನೇ ನಾವು ಪಾಯಿಂಟ್ ನೋಡ್ಬೇಕಾದ್ರೆ ನಿಮಿಷ ವಿಷಯ ಏನಪ್ಪಾ ಅಂದ್ರೆ ಆ ಎಣ್ಣೆ ಎಂಬ ಸತ್ಯದ ಆತ್ಮವನ್ನು ತುಂಬಿಸಿಕೊಂಡಿರುವವರು ಸಕಾಲದಲ್ಲಿ ಬೆಳಕನ್ನು ಪಡ್ಕೊಳ್ಳುವರು ಮತ್ತು ಮಹಾ ಆಶೀರ್ವಾದವನ್ನು ಹೊಂದಿಕೊಳ್ಳುವರು ಅಂತ ಹೇಳ್ತಾರೆ ಯಾರು ದೇವರ ಆತ್ಮ ಪ್ರೇರಿತನಾಗಿ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರು ಈ ಎಣ್ಣೆನ ತುಂಬಿಸ್ಕೊಂಡಿರೋದು ಯಾವ್ದನ್ನ ಸೂಚಿಸ್ತಾ ಇದೆ ಅಂದ್ರೆ ಯಾರು ನಿದ್ದೆ ಮಾಡಿದ್ರು ನಿದ್ದೆ ಮಾಡಿದ್ರು ಅಂದ್ರು ಕೂಡ ಆ ಒಂದು ವಿಷಯಗಳು ಬರೋದಕ್ಕೆ ತಡವಾದ್ರು ಅವರು ರಿಲ್ಯಾಕ್ಸ್ ಆದ್ರು ಫ್ರೀ ಆದ್ರೂ ಏನ್ ಮಾಡಿದ್ರು ಆದ್ರೂ ದೇವರ ಸತ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಹಿಂದೆ ಇರ್ಲಿಲ್ಲ ದೇವರ ವಿಶ್ವವನ್ನ ಹುಡುಕ್ತಾ ಇದ್ರು ಯಾರು ನಿಜವಾಗ್ಲು ಹುಡುಕ್ತಾ ಇದ್ರು ದೇವ್ರು ದೇವರ ಆತ್ಮವನ್ನ ಕೊಟ್ಟಿದ್ರು ನೋಡ್ರಿ ಈಗ ಎಣ್ಣೆನೆ ತಗೊಳಕಾಗುತ್ತಾ ಏನೇನೆ ತಗೊಳಕಾಗುತ್ತಾ ದೇವ್ರ ಏನ್ ಮಾಡ್ತಾರೆ ಆತ್ಮವನ್ನ ದೇವರೇ ಕೊಡ್ತಾರೆ ದೇವ್ರು ಕೊಡ್ತಾರೆ ಅಂದ್ರೆ ಅರ್ಥ ಯಾರ ಆಸಕ್ತಿನ ತೋರ್ಸಿದ್ರು ಅವ್ರಿಗೆ ಕೊಟ್ಟಿದ್ರು ಯಾರ ಆಸಕ್ತಿನ ತೋರ್ಸಿಲ್ವೋ ಅವ್ರು ಅದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಲಿಲ್ವೋ ಅವ್ರಿಗೆ ಏನ್ ಮಾಡಿಲ್ಲ ಕೊಡ್ಲಿಲ್ಲ ಯಾರ ಆ ಒಂದು ಆಸಕ್ತಿನ ತೋರ್ಸಿ ಆ ಸತ್ಯವನ್ನ ಹುಡುಕಿದ್ರು ಅವರು ಬುದ್ಧಿವಂತ ಕಣಿಯರ್ ಅಂತ ಪರಿಗಣಿಸಲ್ಪಟ್ರು ಅವ್ರ ಏನ್ ಅಂದ್ರೆ ಮೊದಲಿಗೆ ನೋಡನೆ ಮದ್ವೆಗೆ ಹೋಗ್ತಾರೆ ಎಣ್ಣೆ ಅಥವಾ ಪ್ರತಿಷ್ಠಿತೆಯಿಂದ ಕೂಡಿದ ಆತ್ಮ ಮತ್ತು ಅದರ ಸಂಗಡ ಬರೋ ಬೆಲಕನ್ನು ಒಬ್ಬ ಕಣ್ಣಿಯಿಂದ ಮತ್ತೊಬ್ಬ ಕಣ್ಣಿಗೆ ಸಾಗಿಸುವಂತಿಲ್ಲ ನೋಡ್ರಿ ಅಂದ್ರೆ ಈ ಪಾಯಿಂಟ್ ಏನಪ್ಪಾ ಅಂದ್ರೆ ಅವ್ರು ಎಣ್ಣೆ ಕೇಳ್ತಾರೆ ನಿಮ್ಮ ಹತ್ರ ಸ್ವಲ್ಪ ಎಣ್ಣೆ ಕೊಡ್ರಿ ಅಂದಾಗ ಇಲ್ಲ ನಾವು ಕೊಡಕ್ಕಾಗಲ್ಲ ನೀವು ಹೋಗಿ ಮಾರೋರ್ ಹತ್ರ ತಗೊಳ್ಬೇಕು ಯಾರು ಮಾರೋರು ದೇವರ ತಾನೇ ಕೊಡೋರು ದೇವ್ರ ಹತ್ರ ತಗೊಳ್ಬೇಕಾಯ್ತು ಅವ್ರು ನನ್ ನಮ್ ಕಡೆಯಿಂದ ಕೊಡಕ್ಕಾಗಲ್ಲ ನನ್ ಕೊಟ್ಟಿರುವಂತ ಆತ್ಮವನ್ನು ನಿಮ್ಗೆ ಕೊಡಕ್ಕಾಗಲ್ಲ ಅಲ್ವಾ ನನಗೊಂದು ಹೋಳಿ ಕೊಟ್ಟಿದೆ ಕೊಟ್ಟಿದ್ರೆ ಸ್ವಲ್ಪ ಅರ್ಧ ಕೊಡ್ತೀನಿ ಅಂತ ಕೊಡಕ್ಕಾಗುತ್ತಾ ಎಣ್ಣೆ ಇದ್ರೆ ಕೊಡ್ಬೋದಾಯ್ತು ಇದು ಎಣ್ಣೆನಂತ ಏನಪ್ಪಾ ಅಂದ್ರೆ ದೇವರ ಆತ್ಮವನ್ನ ತೋರಿಸ್ತಾರೆ ದೇವರಿಗೋಸ್ಕರ ಅರ್ಪಣೆ ಮಾಡಿದಂತ ಆತ್ಮ ದೇವರ ಸತ್ಯವನ್ನ ತಿಳ್ಕೊಂಡಂತ ಆತ್ಮ ಅದು ದೇವ್ರ ಕಡೆಯಿಂದ ನಿಮ್ಗೆ ಸಿಗ್ಬೇಕಾಯ್ತು ನೀವ್ ಅಲ್ಲೇ ತಗೊಳ್ಳಿ ನಾವು ಕೊಡಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಐದು ಕಣ್ಣೀರು ಹೇಳ್ತಾರೆ ಅಲ್ವಾ ಹಾಗಾಗಿ ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಆಶೀರ್ವಾದದಲ್ಲಿ ನಾವು ಪಾಲು ಹೊಂದಬೇಕಂತ ನಾವು ಬಯಸಿದ್ರು ಕೂಡ ಅವ್ರು ಪಾಳು ಹೊಂದಕ್ಕಾಗಲ್ಲ ಯಾಕಂದ್ರೆ ಆಶೀರ್ವಾದ ಬುದ್ಧಿವಂತ ಕಣ್ಣಿಯರಿಗೆ ಮಾತ್ರ ದೇವ್ರು ಇಟ್ಟಿದೆ ಆ ಬುದ್ಧಿವಂತ ಕಣ್ಣಿ ಅಂತ ಏನ್ ಮಾಡಿದರೆ ಕೆಲವರು ಪ್ರೂವ್ ಮಾಡಿದಾರೆ ಹೂಡಿಕೆ ಸತ್ಯವನ್ನ ಅರ್ಥ ಮಾಡ್ಕೊಂಡು ತಮ್ಮನ್ನ ಕಣ್ಣೀರಾಗಿ ಪರಿಶುದ್ಧರಾಗಿ ದೇವರಿಗೆ ಮೆಚ್ಚುಗೆಯಾಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅದರಿಂದ ಕೃಷ್ಣಲಿ ಪ್ರೀತಿ ಸವರಿದ್ರೆ ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇವತ್ತು ದೇವರು ಇದೇ ಒಂದು ಬುದ್ಧಿಯ ಬುದ್ಧಿಯುಳ್ಳ ಕಣ್ಣಿಕೆಯರನೆ ಹುಡುಕ್ತಾ ಇರೋದು ಕರೆಕ್ಟ್ ಅಲ್ವಾ ಈ ಬುದ್ಧಿಯುಳ್ಳ ಕಣ್ಣಿಕಿರ ಕ್ಯಾರೆಕ್ಟರ್ ಇಲ್ಲಿರುವ ಗುಣಗಳಿರುವವರನ್ನೇ ದೇವ್ರು ಹುಡ್ತಾ ಇದಾರೆ ಆಗಿರ್ಬೇಕಾದ್ರೆ ಈ ಅಂತ್ಯ ಕಾಲದಲ್ಲಿರುವಂತ ಸಭೆನಾ ಅಂತ್ಯ ಕಾಲದಲ್ಲಿ ಸೆಲೆಕ್ಷನ್ ಆಗುವಂತ ಸಭೆ ಯಾರಾಗಿರ್ತಾರೆ ಅಂದ್ರೆ ಈ ಐದು ಜನರ ಬುದ್ಧಿಯುಲ್ಲದ ಸಂಖ್ಯೆ ಜನರ ಬುದ್ಧಿಯುಲ್ಲ ಕಣ್ಣೀರಿಗೆ ಹೋಲಿಕೆ ಆಗಿದೆ ಅಂದ್ರೆ ಈಗ ನೋಡಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಜನ ಅಂತ ಇಟ್ಕೊಳ್ಳಿ ಸಭೆ ಅದರಲ್ಲಿ ಈಗ ಒಂದು ನಲವತ್ನಾಲ್ಕು ಸಾವಿರ ಜನ ಸೆಲೆಕ್ಟ್ ಆಗ್ಬೋದು ಅಂತ ಇಟ್ಕೊಳ್ಳಿ ಈ ನಲವತ್ನಾಲ್ಕು ಸಾವಿರ ಜನನು ಕೂಡ ದೇವ್ರ ಏನ್ ಮಾಡ್ತಾ ಇದಾರೆ ಬುದ್ಧಿಯುಳ್ಳ ಕಣ್ಣೀರೇ ಬೇಕಾಗಿರೋ ದೇವರಿಗೆ ಯಾರು ದೇವರ ಆತ್ಮದಿಂದ ಸತ್ಯವನ್ನ ಅರ್ಥಕೊಳ್ತಾ ಇದ್ರು ಅದನ್ನ ಅರ್ಥಕೊಂಡು ದೇವ್ರಿಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ರು ಅಂತವರೇ ಬೇಕು ಅದಕ್ಕೆ ಏನ್ ಬೇಕು ದೇವರ ಆತ್ಮ ಬೇಕು ದೇವರ ಆತ್ಮ ಬೇಕಾದ್ರೆ ಏನ್ ಬೇಕು ತಮ್ಮನ್ನ ದೇವರಿಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿರ್ಬೇಕು ಅಲ್ವಾ ದೇವರ ವಿಷಯಗಳಲ್ಲಿ ಆಸಕ್ತಿ ಇರ್ಬೇಕು ಹ ಅದಕ್ಕೆ ನೋಡಿ ಕಂಟಿನ್ಯೂ ಮಾಡೋಣ ಆ ಎಣ್ಣೆ ಬಗ್ಗೆ ಕೂಡ ತುಂಬಾ ವಿಷಯ ಮಾತಾಡ್ತಾ ಇದ್ರೆ ಮಾತಾಡಿ ತುಂಬಿಕೊಳ್ಳಬೇಕು ಪ್ರತಿಯೊಬ್ಬರು ತಮ್ಮ ಈ ಎಣ್ಣೆ ಸತ್ಯ ಮತ್ತು ಅದರ ಆತ್ಮದ ಪ್ರತಿಷ್ಠೆ ಹಾಗೂ ಪರಿಶುದ್ಧತೆ ಸ್ವಂತ ಸರಬರಾಜನ್ನು ಪಡಕೊಳ್ಳಬೇಕು ಅದರ ಬೆಲೆಯು ಸ್ವ ನಿರಾಕರಣೆ ತಪ್ಪಾಗಿ ನಿರೂಪಿಸುವಿಕೆ ಅಬದ್ಧ ವಿವರಣೆ ಮತ್ತು ಅಗ್ನಿಮಯ ಪರೀಕ್ಷೆ ಇವುಗಳ ಮಾರ್ಗದಲ್ಲಿ ಗಣನೀಯವಾದುದು ಮಹಾ ಸಂಕಟ ಸಮಯದ ಅನುಭವವು ಮೂರ್ಖ ಕನ್ಯೆಯರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದ ಮಾರುಕಟ್ಟೆ ಅಂಗಡಿ ಬೀದಿಯಾಗಿದೆ ಆದರೆ ಅವರು ಕುರಿಮರಿಯ ವಧುವಿನ ಸದಸ್ಯರಾಗಿ ಮದುವೆಗೆ ಹೋಗಲು ಬಹಳ ತಡವಾಯಿತು ಕಡಿಮೆ ಮನ್ನಣೆ ಹೊಂದಿದ ಪಾತ್ರೆಗಳಂತೆ ಅವರುಗಳು ತಮ್ಮ ದಡ್ಡತನಕ್ಕಾಗಿ ಪಶ್ಚಾತ್ತಾಪ ಪಡುವುದರಿಂದ ನಾಶ ಮಾಡಲಾಗುವುದಿಲ್ಲ ಎಂದು ಪರಿಶುದ್ಧ ಗ್ರಂಥವು ಸೂಚಿಸುತ್ತದೆ ಆದರೆ ಹಾಗೆಯೇ ಒಡೆಯನ ಉಪಯೋಗಕ್ಕೆ ಒಗ್ಗಿಕೊಂಡು ಅವರು ಇನ್ನು ಆತನ ದೇವಾಲಯದಲ್ಲಿ ಆತನನ್ನೇ ಸೇವಿಸುತ್ತಾರೆ ಸ್ವಲ್ಪ ಯೋಚನೆ ಮಾಡಿ ಇಲ್ಲಿರುವಂತ ವಿಷಯವನ್ನ ಬೇರೆ ಮಕ್ಕಳ ಸೀರಿಯಸ್ನೆಸ್ ಅರ್ಥವಾಯ್ತು ಅಂದ್ರೆ ನಮ್ಮ ಸ್ಟಡಿ ದಪ್ಪ ನಮ್ಮ ಒಂದು ಸ್ಟಡಿ ಸ್ಟಡಿನ ಯಾವ ರೀತಿ ತಗೋತೀವಿ ನಾನು ಇಲ್ಲಿ ಕೂಡ ನೀವು ಇದನ್ನ ಬಿಡಲ್ಲ ನೀವು ಮತ್ತೆ ಅದನ್ನ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ಯಾಕಂದ್ರೆ ಅಷ್ಟು ಸೀರಿಯಸ್ ಪಾಯಿಂಟ್ ಇದೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಸತ್ಯವನ್ನ ಕೇಳ್ತಿರುವಂತೂಮ್ ಅಲ್ಲಿ ಕೇಳ್ತಿರಂತ ಪ್ರತಿಯೊಬ್ಬರ ಮೇಲೆ ಇರುವಂತ ಒಂದು ಟಾಪಿಕ್ ಇದು ನಮ್ಮ ಮೇಲೆನೇ ಈ ವಿಷಯ ಇದೆ ಏನಪ್ಪಾ ಅಂದ್ರೆ ನೋಡ್ರಿ ಈಗ ಈ ಎಣ್ಣೆ ಅಂತ ಹೇಳಿದಾಗ ಏನಪ್ಪಾ ಅಂದ್ರೆ ದೇವರ ಆತ್ಮ ಪ್ರತಿಷ್ಠೆ ಮತ್ತು ಪರಿಶುದ್ಧತೆನ ತೋರಿಸ್ತಾ ಇದೆ ನಾವ್ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನ ಸಿದ್ಧ ಮಾಡುವಂಥದ್ದು ಅದನ್ನ ತಗೊಂಡು ಅದ್ರ ಮೂಲಕ ನಾವು ಏನ್ ಮಾಡ್ತೀವಿ ಜ್ಞಾನವನ್ನ ಪಡ್ಕೊಳ್ತಾ ಇದ್ವಿ ಅದನ್ನ ತಗೊಳ್ಬೇಕಾದ್ರೆ ನಮ್ಮಲ್ಲಿ ಏನಲ್ಲ ಏನ್ಬೇಕಂದ್ರೆ ಅದಕ್ಕೆ ಬೆಲೆ ಕಟ್ಬೇಕಲ್ವಾ ಎಣ್ಣೆ ಸುಮ್ನೆ ಸಿಗ್ಬಿಡುತ್ತಾ ಹ ಅದಕ್ಕೆ ಮಾರುಕಟ್ಟೆಯಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಮಾರುಕಟ್ಟೆಯಲ್ಲಿ ತಗೊಳ್ಳಿ ಅಂದ್ರೆ ಏನಾರ ಕೊಟ್ರಿ ಬನ್ರಿ ಕೊಡ್ತೀನಿ ಅಂದ್ರೆ ಫ್ರೀ ಆಗಿ ಸಿಗೋದು ಪರಿಶುದ್ಧಾತ್ಮನ ತಗೊಳ್ಬೇಕಾದ್ರೆ ನೀವು ಬೆಲೆ ಕೊಡ್ಬೇಕು ಅದು ಹಣ ಕೊಡ್ಬೇಕು ಹಣ ಅಂದ್ರೆ ಏನೋ ಬೆಲೆ ಅದಕ್ಕೆ ಇದು ಕೊಟ್ರೆ ಅದು ಸಿಗುತ್ತೆ ಇದು ಕೊಡ್ದಿದ್ರೆ ಅದು ಸಿಗಲ್ಲ ಫಸ್ಟ್ ಏನಪ್ಪಾ ಅಂದ್ರೆ ಸ್ವ ನಿರಾಕರಣೆ ಅಂದ್ರೆ ಏನರ್ಥ ನನ್ನನ್ನೇ ನಾನು ಏನ್ ಮಾಡೋದು ನಿರಾಕರಿಸ ನನ್ನೇ ನನ್ನ ಹಾಗೆ ಮಾಡೋದು ನನ್ನ ಸ್ವಾರ್ಥವನ್ನ ಹಾಗೆ ಮಾಡೋದು ಫಸ್ಟ್ ಬೆಲೆ ನನ್ಗೆ ಕೊಡ್ಬೇಕಾಗಿರತ್ತೆ ಅಲ್ವಾ ಇಲ್ಲ ಕೊಡಲ್ಲ ಅಂದ್ರೆ ಎಣ್ಣೆ ಸಿಗಲ್ಲ ಯಾಕಂದ್ರೆ ಬೆಲೆ ಅಷ್ಟು ಕಾಸ್ಟ್ಲಿ ಅದು ಆ ಲಕ್ಷ ರೂಪಾಯಿ ಕೋಟಿ ರೂಪಾಯಿ ಅಂದ್ರೆ ಬೇಕಾದ್ರೆ ಕೊಟ್ಬಿಡ್ತೀವಲ್ಲ ಸ್ವನೀಕರಣ ಯಾರು ಕೊಡ್ತಾರೆ ಕೊಡಲ್ಲ ಬೇಕಂದ್ರೆ ಏನ್ ಮಾಡ್ಬೇಕು ಕೊಡ್ಬೇಕು ಅಂದ್ರೆ ಸ್ವ ನಿರಾಕರಣೆ ಅನ್ನೋದು ಫಸ್ಟ್ ನಾವು ಕೊಡ್ಬೇಕಂತ ಬೆಲೆ ಅಲ್ವಾ ನೆಕ್ಸ್ಟ್ ನಮ್ಮನ್ನ ಏನ್ ಮಾಡ್ಬೇಕು ದೇವ್ರ ಮುಂದೆ ನಾವು ಯೋಗ್ಯನಿಂದ ನಿರೂಪಿಸೋದಕ್ಕೆ ನಾವು ಪ್ರಯತ್ನ ಪಡ್ಬೇಕು ಆ ವಿಷಯಗಳನ್ನ ಏನ್ ಮಾಡ್ಬೇಕು ದೇವ್ರ ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು ಮುಂದೆ ದೇವ್ರು ಇಟ್ಟಿರುವಂತಹ ಪರೀಕ್ಷೆ ಏನ್ ಮಾಡ್ಬೇಕು ಎದುರಿಸುವವರಾಗಿರ್ಬೇಕು ಅಂದ್ರೆ ಶೋಧನೆಗಳಲ್ಲಿ ನಿಂತ್ಕೊಬೇಕು ನಾವು ನಂಬಿಕಸ್ಥರು ನಿಜಸ್ಥರು ಅಂತ ಪ್ರೂವ್ ಮಾಡೋರಾಗಿರ್ಬೇಕು ಇದನ್ನೆಲ್ಲ ತೋರ್ಸೋರ್ ಮಾತ್ರ ಈ ಬುದ್ಧಿಯುಲ್ಲ ಕನ್ನಿಕೆರಾಗಿರ್ತಾರೆ ಈ ಬೆಲೆನ ಯಾರ್ ಕೊಡ್ತಾರೋ ಅವರಿಗೆ ದೇವರಾತ್ಮ ಸಿಗುತ್ತೆ ಈ ಬೆಲೆನ ಯಾರ್ ಕೊಡಲ್ಲ ಅವ್ರಿಗೆ ದೇವರಾತ್ಮ ಸಿಗಲ್ಲ ದೇವ್ರು ಕೊಡುವಂತ ಕಠಿಣವಾದಂತ ಪರೀಕ್ಷೆಯಲ್ಲಿ ದೇವ್ರು ಕೊಡುವಂತ ಹಲವಾರು ಶೋಧನೆಗಳಲ್ಲಿ ತಮ್ಮನ್ನ ನಂಬಿಕಸ್ಥರು ನಿಜಸ್ಥರು ದೇವರಿಗೆ ಮೆಚ್ಚುಗೆ ಆದರು ಅಂತ ಏನ್ ಮಾಡ್ಬೇಕು ಅವರು ಪ್ರೂವ್ ಮಾಡಬೇಕಾಗಿತ್ತು ಪ್ರೂವ್ ಮಾಡಿದವರು ಮಾತ್ರ ಏನಾಗುತ್ತಂದ್ರೆ ಈ ಒಂದು ಎಣ್ಣೆ ಏನಾಗುತ್ತೆ ಸಿಗುತ್ತೆ ದೇವರ ಆತ್ಮ ಸಿಗುತ್ತೆ ಇಲ್ಲದೇ ಇದ್ದವ್ರು ಏನಾಗ್ತಾರೆ ಈ ಮೂರ್ಖ ಕಣಿಗೆ ಕಣಿಕೆ ಮೂರ್ಖ ಅಂತ ನಾನು ಹೇಳಿದ್ದೀನಿ ಮೂರ್ಖ ಅಂತ ಒಂದು ವಿಷಯ ಬಂದಿರಬಹುದು ಬಟ್ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಬುದ್ಧಿ ಇಲ್ಲದ ಕಣ್ಣೀರ್ ಅಂತ ತಗೊಳ್ಳೋಣ ಈ ಬುದ್ಧಿ ಇಲ್ಲದ ಕಣ್ಣೀರ್ ಅಂತ ತಗೊಂಡಾಗ ಅವ್ರ ಏನ್ ಮಾಡ್ತಾ ಇದ್ರೆ ಮಾರುಕಟ್ಟೆಯಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ರೆ ಮಾರುಕಟ್ಟೆ ಅಂದ್ರೆ ಯಾವ್ದು ಆ ಒಂದು ಮಹಾ ಒಂದು ಬರುತ್ತಲ್ಲ ಅದಕ್ಕೆ ಗ್ರೇಟ್ ಟೈಮ್ ಆಫ್ ಟ್ರಿಬುಲೇಷನ್ ಮಗ ಸಂಕಟದ ಒಂದು ದಿನ ಬರುತ್ತಲ್ಲ ಆ ಮಹಾ ಸಂಕಟವನ್ನು ಸಂಕಟ ಹೌದು ಗುಡ್ ಮಹಾ ಸಂಕಟದ ಒಂದು ಸಮಯವನ್ನ ತೋರಿಸ್ಕೊಡ್ತಾರೆ ಮಾರ್ಕೆಟ್ ಇಲ್ಲಿ ಹೋದಾಗ ಏನಾಗುತ್ತೆ ಆ ಮಾರ್ಕೆಟ್ ಹೆಂಗಿರುತ್ತೆ ಗೊತ್ತಲ್ವಾ ಅಲ್ಲೋಗ ಏನ್ ಮಾಡ್ಬೇಕು ತಗೊಬೇಕಂದ್ರೆ ಆ ಮಹಾ ಸಂಕಟದಲ್ಲಿ ಹಾಕೊಳ್ತಾರೆ ಲೇಟ್ ಆಗ್ಬಿಡ್ತು ಆದ್ರೆ ಮದ್ನಿಗನ್ ಬಂದಾಯ್ತು ಮದ್ನಿಗಿಂತ ಒಟ್ಟು ಹೋಗ್ಬಿಟ್ರು ಅವರು ಏನಪ್ಪಾ ಇವ್ರು ಇವ್ರ ಇವ್ರಿಗೆ ಅವ್ರ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಅವ್ರು ಬುದ್ಧಿವಂತರು ಇವರು ದಡ್ರು ಅಂತಲ್ಲ ಬುದ್ಧಿ ಇಲ್ಲೋದನ್ನ ಆ ದೇವ್ರ ಎದುರು ನೋಡಿದಂತ ಆ ಬುದ್ಧಿನ ಪಡ್ಕೊಳ್ಳೋದ್ರಲ್ಲಿ ಮಿಸ್ ಮಾಡ್ಕೊಂಡ್ರು ಅಷ್ಟೇ ಮುಖ್ಯವಾಗಿ ಆ ಬುದ್ಧಿಯಲ್ಲಿ ಮಿಸ್ ಮಾಡ್ಕೊಂಡ್ರು ಆಗ್ಲೂ ಕೂಡ ಇವ್ರ ಬುದ್ಧಿವಂತ ಇರೇ ಬೇರೆಯವ್ರ್ ಕಂಪೇರ್ ಮಾಡಿದ್ರೆ ಬುದ್ಧಿ ಬುದ್ಧಿವಂತಿರ ಆದ್ರೆ ದೇವರು ಎದುರು ನೋಡಿದ್ರಲ್ಲ ಆ ಬುದ್ಧಿವಂತಿಕೆ ತನ್ನ ಮೊದಲಿನ ಎದುರ್ಕೊಳ್ಳೆ ಸಜ್ಜಾಗಿರ್ಬೇಕಾಯ್ತಲ್ಲ ಸ್ಯಾಕ್ರಿಫೈಸ್ ಮಾಡ್ಬೇಕಾಯ್ತಲ್ಲ ಆ ಒಂದು ವಿಷಯವನ್ನ ಗಳಿಸ್ಕೊಳ್ಳೋದ್ರಲ್ಲಿ ಫೇಲರ್ ಆಗ್ಬಿಟ್ರು ಅಲ್ವಾ ಅದಕ್ಕಿಂತ ಎರಡನೇ ಲೆವೆಲ್ ಬಂದ್ಬಿಟ್ರು ಎರಡನೇ ಕ್ಯಾಟಗರಿ ಬಂದ್ಬಿಟ್ರು ಸೆಕೆಂಡ್ ಲೆವೆಲ್ ಆಯ್ತು ಇವರು ಮಾರ್ಕೆಟ್ ಇಲ್ಲಿ ಹೋಗೋಷ್ಟಲ್ಲಿ ಮಗ ಸಂಕಟ ದಿನ ಆಯ್ತು ಬರೋ ಅಷ್ಟರಲ್ಲಿ ಮೊದಲಿನ ಏನ್ ಮಾಡಿದ್ರು ನಿಜವಾದ ಸಭೆಯಲ್ಲಿ ಮುಕ್ತಾಯವಾಗ್ಬಿಡ್ತು ಮೊದ್ಲಿಂಗಿನ ಮೊದಲಿಂಗನ್ನ ಏನ್ ಮಾಡಿದ್ರು ಮೊದ್ಲಿಂಗಿತಿರೋ ಎದುರ್ಗೊಂಡು ಹೋಗ್ಬಿಟ್ರು ಡೋರ್ ಕ್ಲೋಸ್ ಆಯ್ತು ಏನ್ ಡೋರ್ ಕ್ಲೋಸ್ ಆಯ್ತು ಒಂದು ಲಕ್ಷದ ನಾಲ್ಕನಾಲ್ಕ್ ಸಾವಿರ ಜನ ಕಂಪ್ಲೀಟ್ ಆಯ್ತು ಅಲ್ವಾ ಇನ್ನು ಒಬ್ಬೊಬ್ಬರನ್ನ ತಗೊಳ್ಬೇಕಾ ದೇವ್ರು ಸಭೆಗೆ ದೇವ್ರೆ ಒಂದು ಲಕ್ಷ ನಾಲ್ಕು ಸಾವಿರ ಜನ ಇರೋದು ದಯವಿಟ್ಟು ಚಮಿಸ್ಕೊಳ್ಳಿ ತಪ್ಪಾಯ್ತು ದೇವ್ರೆ ಹೇಗಾದ್ರೂ ಮಾಡಿ ನನ್ನ ಒಬ್ಬನ್ನ ಸೇರ್ಕೊಂಡ್ ಸೇರ್ಸ್ಕೊಂಡ್ಬಿಡ್ರಿ ಒಂದು ಲಕ್ಷ ನಲತ್ತ್ ಸಾವಿರದ ಒಂದು ಇಲ್ಲಿ ಆಗುತ್ತಾ ಹ್ಮ್ ಗೋಳಾಡಿದ್ರೆ ಬೇಡದ್ರೆ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಹತ್ರ ದೇವ್ರ ಕೇಳ್ತಾರಲ್ವ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡಿ ಹತ್ಪುಟ್ಟು ದೇವರೇ ಸೇರ್ಸ್ಕೊಂಬಿಡ್ರಿ ನನ್ನ ಆಗುತ್ತಾ ಸೌರ ಸವರ್ಯ ರೇ ಹೋದ ಕಾಲಕ್ಕೆ ಚಿಂತಿಸಿ ಪಲವಿಲ್ಲ ಅಂತ ಕೇಳಿದ್ರು ಲೋಕದಲ್ಲಿ ಮುಗೀತು ಅಂದ್ರೆ ಟೈಮ್ ಆ ಟೈಮ್ ನ ಏನು ಮಾಡಂಗಿಲ್ಲ ಆದ್ರೆ ದೇವ್ರ ಮಕ್ಳು ಇವಾಗ ನಮ್ ಟೈಮ್ ಇದೆ ಅದ್ರ ಯೋಚನೆ ಮಾಡ್ರಿ ಇವತ್ತು ನಾವು ಗುಣಗಳನ್ನ ಬೆಳವರ್ಸ್ಕೊಳಕ್ಕೆ ಒಂದು ಅವಕಾಶ ಇದೆ ಎಷ್ಟು ಸೀರಿಯಸ್ ಸೀರಿಯಸ್ ಸೀರಿಯಸ್ನಸ್ ಆಗಿನ್ನ ತಗೊಳ್ತೀವೋ ಅಷ್ಟ್ರ ಮಟ್ಟಿಗೆ ದೇವರ ಒಂದು ಅಹ್ ಅಮೂಲ್ಯವಾದಂತಹ ಒಂದು ಕರೆಗೆ ಯೋಗ್ಯರಾಗಿ ನಮ್ಮನ್ನ ಪ್ರೂವ್ ಮಾಡ್ಕೊಬೋದು ಆದ್ರೆ ಈ ಬುದ್ಧಿವಿಲ್ಲದ ಕಣ್ಣಿಕೇರು ಅಂತ ಹೇಳಿದಾಗ ಹಾಗಂತ ಬಿಟ್ಟು ದೇವ್ರ ಏನ್ ಮಾಡಿಲ್ಲ ಅವ್ರನ್ನ ಓಡಿಸ್ಕೊಡ್ಲಿಲ್ಲ ಬದಲಾಗಿ ಮೊದಲಿಂಗಿತಿ ಆಗಿರ್ಲಿಲ್ಲ ಅಷ್ಟೇ ಮೊದಲಿಗೆ ಜೊತೆಗೇ ಇರ್ತಾರೆ ಅವ್ರ ಆಲಯದಲ್ಲಿ ಇರ್ತಾರೆ ಅವ್ರ ಜೊತೆಗೆ ಇರ್ತಾರೆ ಅವ್ರು ಕೂಡ ಆದ್ರೆ ಮದಲಿಂಗತಿ ಅನ್ನುವಂತ ಒಂದು ಸ್ಥಾನಕ್ಕೆ ಅವ್ರು ಹೋಗೋದಕ್ಕೆ ಸಾಧ್ಯತೆ ಇಲ್ಲ ಏನ್ ಮಾಡ್ತಾರೆ ಅವರು ಮದಲಿಂಗತಿ ಅಂತ ಒಂದು ಸ್ಥಾನವನ್ನು ಪಡ್ಕೊಳಕ್ಕೆ ಸಾಧ್ಯತೆ ಇಲ್ಲ ವಿಷಯ ನೋಡ್ತೀವಿ ಕಂಟಿನ್ಯೂ ಮಾಡೋಣ ಮಾತುಗಳು ಆಗುವಂತೆ ಹದಿಮೂರನೇ ವಚನವೂ ಈಗಿದೆ ನೀನು ಹೋಗಿ ಅಂತ್ಯದವರೆಗೆ ಇರು ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ದಿನಗಳ ನಂತರ ಆಗ ಪ್ರಾರಂಭವಾಗುವ ಸುಗ್ಗಿಯಲ್ಲಿ ಎದ್ದು ನಿನಗಾಗುವ ಶಾಸ್ತ್ರದೊಳಗೆ ಪಾಲು ಪ್ರತಿಫಲ ನಿಲ್ಲವಿ ಎಂದು ಹೇಳಿದೆ ನೋಡ್ಬೇಕಾದ್ರೆ ಈ ಒಂದು ಸಮಯದಲ್ಲಿ ನಾವು ದಾನಿಯಲ್ಲಿ ಬರ್ದಂತಹ ಒಂದು ಕೊನೆಯ ಒಂದು ಹದಿಮೂರನೇ ವಾಕ್ಯವನ್ನು ನೋಡಬಹುದು ಹನ್ನೆಡನೇ ಅಧ್ಯಾಯ ಅಧಿಮೂರ್ಣ ವಾಕ್ಯದಲ್ಲಿ ನೀನು ಹೋಗಿ ಅಂತ್ಯದವರೆಗೂ ಇರು ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿ ಏನಂದ್ರೆ ಯುಗದ ಸಮಾಪ್ತಿ ಅಂದ್ರಾಗ ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ನಂತರ ಬರುವಂತ ಸಮಯ ಯುಗ ಏನಾಯ್ತು ಸಮಾಪ್ತಿ ಆಯ್ತು ವಾಸ್ಪಲ್ ಏಜ್ ಮುಗಿತು ಸುವಾರ್ಥ ಯುಗ ಅನ್ನೋದು ಮುಕ್ತಾಯವಾಯ್ತು ಕ್ರಿಸ್ತನ ಸಾವಿರ ವರ್ಷ ಆಳ್ವಿಕೆನಾಯ್ತು ಪ್ರಾರಂಭವಾಯ್ತು ನಮ್ಮ ಪ್ರಕಾರ ಸಾವಿರದ ಮುನ್ನೂರ ಮೂವತ್ತೈದರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಲ್ಲಿ ಮುಗಿತು ಅಂದ್ರೆ ಅಲ್ಲಿಂದ ನೂರ ಐವತ್ತು ವರ್ಷದ ಕಳೆದು ನಾವೀಗ ಜೀವಿಸ್ತಾ ಇದ್ವಿ ಅಂದ್ರೆ ಈಗ ಏನ್ ನಡೀತಾ ಇದೆ ಸುಗ್ಗಿಯ ಕಾಲ ನಡೀತಾ ಇದೆ ಈ ಸುಗ್ಗಿಯ ಕಾಲ ಮುಕ್ತಾಯ ಬರ್ಬೇಕ ಸಭೆನ ಸೇರ್ಸ್ಕೊಳ್ಳುವಂತ ಸಮಯ ಅವ್ರು ಬಂದಾಯ್ತು ಆದ್ರೆ ಬುದ್ಧಿವಂತ ಕಣ್ಣೀರ್ನ ಏನ್ ಮಾಡ್ತಾ ಇದ್ರೆ ಇನ್ನು ಆಯ್ಕೆ ಮಾಡ್ತಾ ಇದ್ರೆ ಅವರ ಕಂಪ್ಲೀಟ್ ನಂಬರ್ ಏನಾಗ್ಲಿಲ್ಲ ನಂಬರ್ ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ ಅಲ್ಲಿ ನಂಬರ್ ಆದ್ಮೇಲೆ ನೆಕ್ಸ್ಟ್ ಪುನರ್ಥನ ಯಾರಿಗಿರುತ್ತೆ ನಂಬಿಕಸ್ತ ವೀರರಿಗಿರುತ್ತೆ ನಂಬಿಕಸ್ತ ವೀರಲ್ಲಿ ಯಾರು ಎದ್ ಬರ್ತಾರೆ ದಾನಿಯಲ್ಲಿ ಕೂಡ ಎದ್ ಬರ್ತಾರೆ ಅಲ್ವಾ ಇನ್ನು ಹೋಗಿ ಅಂತ್ಯದವರೆಗಿರು ಎಂಬ ಹೇಳಿಕೆಯಲ್ಲಿ ಅಂತ್ಯ ಎಂಬುದು ಅಂತ್ಯಕಾಲ ಎಂಬುದಕ್ಕೆ ಬೇರೆಯಾದ ಅಭಿಪ್ರಾಯವನ್ನು ಕೊಡುತ್ತದೆ ಎಂದು ಗಮನಿಸಬೇಕಾಗುತ್ತದೆ ಅಂತ ಹೇಳ್ತಾರೆ ನೋಡಿ ಅಂತ್ಯ ಅಂತ ಹೇಳಿದಾಗ ಇಲ್ಲಿ ಯಾವ ಅಂತ್ಯವನ್ನು ಸೂಚಿಸ್ತಾ ಇದೆ ಅಂದ್ರೆ ಈ ಯುಗದ ಸಮಾಪ್ತಿ ಮುಗಿತು ಗಾಸ್ಬಲ್ ಏಜ್ ಮುಕ್ತಾಯವಾಯಿತು ಮತ್ತು ಈಗಾಗಲೇ ತೋರಿಸುವಂತೆ ಈ ಸುಗ್ಗಿಯು ಕ್ರಿಸ್ತಶಕ ಶರತ್ಕಾಲ ಆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಿಂದ ನಲವತ್ತು ವರ್ಷಗಳ ಅವಧಿಯದು ಸಾವಿರದ ಮುನ್ನೂರ ಮೂವತ್ತೈದು ದಿನಗಳ ಮುಕ್ತಾಯ ವಿಸ್ತಾ ಸಾವಿರದ ಒಂಬೈನೂರ ಹದಿನಾಲ್ಕು ಶರತ್ಕಾಲ ಲೇಖಕನ ಮುನ್ನುಡಿಯನ್ನು ನೋಡಿ ಸಾವಿರದ ಒಂಬೈನೂರ ಹದಿನಾರು ದಾನಿಲು ಅವರ ಸ್ವಾಸ್ಥ್ಯವನ್ನು ಭಾಗವನ್ನು ಬಹುಮಾನವನ್ನು ಮಿಗೇಲ ರಾಜ್ಯದಲ್ಲಿ ಎಲ್ಲಾ ಪರಿಶುದ್ಧ ಪ್ರವಾದಿಗಳೊಡನೆ ಮತ್ತು ಸುವಾರ್ಥಿಗದ ಸಂತರೊಡನೆ ಈ ಸುಗ್ಗಿ ಕಾಲದ ಅಂತ್ಯದಲ್ಲಿ ಪಡೆಕೊಳ್ಳಬೇಕಾಗಿದೆ ಸಂತರುಗಳು ಕ್ರಮಾಂಕದಲ್ಲಿ ಮತ್ತು ಗೌರವದಲ್ಲಿ ಸಹ ಮೊದಲಿಗರು ಅನ್ನೋ ವಿಶ್ವವನ್ನ ನೋಡ್ತಾ ಇದ್ವಿ ಸಹ ಮುಖ್ಯವಾದಂತಹ ಒಂದು ಪಾಯಿಂಟ್ ನೋಡಿ ಟಾಪಿಕ್ ನ ಮುಗಿಸೋಣ ಏನಪ್ಪಾ ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ದೇವರು ಅಂದ್ರೆ ದಾನಿಯಲ್ ಪ್ರವಾದನೆ ಗ್ರಂಥ ಸಾವಿರದ ಮುನ್ನೂರ ಮೂವತ್ತೈದು ದಿನದ ಅಂತ್ಯ ಈಗ ಅಲ್ಲಿಂದ ನಲವತ್ತು ವರ್ಷವನ್ನು ಹಾಕಿ ಬ್ರದರ್ ನಂತರ ಅದನ್ನ ಸುಗ್ಗಿಯ ಕಾಲ ಅಂತ ಕರೀತಾರೆ ಅಲ್ವಾ ಸುಗ್ಗಿಯ ಕಾಲ ಅಂತ ಕರೆದೇನ ಈಗ ನಮಗೆ ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಬರುತ್ತೆ ಹಾ ನೆಕ್ಸ್ಟ್ ಟಾಪಿಕ್ ನಮಗೆ ಬರುವಂತ ಟಾಪಿಕ್ ಏನಪ್ಪಾ ಅಂದ್ರೆ ಪರಿಶುದ್ಧ ಪವಿತ್ರಾಲಯದ ಶುದ್ಧೀಕರಣ ಅನ್ನೋದ್ ಬರುತ್ತೆ ಅಲ್ವಾ ಈಗ ಅದ್ರಲ್ಲಿ ಅದಾದ ನಂತರ ನಾವು ಸುಗ್ಗಿಯ ಕಾಲ ಅಂತ ಟಾಪಿಕ್ ಈ ನಲವತ್ ವರ್ಷ ಹಾಕಿದ್ರು ಸಾವಿರದ ಒಂಬೈನೂರ ಹದಿನಾಲ್ಕು ಮುಗೀತ ಅಂದ್ರೆ ಏನಾರ್ಥ ಅಂದ್ರೆ ಬ್ರದರ್ ಹೇಳಿದ ಪ್ರಕಾರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಏನಾಗುತ್ತೆ ಸಭೆ ಎಂಟೆ ಒಂದು ಲಕ್ಷ ನಲವತ್ನಾಲ್ಕ ಸಾವಿರ ಕಂಪ್ಲೀಟ್ ಆಗ್ಬಿಡುತ್ತೆ ಆಮೇಲೆ ಏನಿರಲ್ಲ ಸಭೆ ಇರಲ್ಲ ಸಭೆ ಮುಕ್ತವಾಗ ನೆಕ್ಸ್ಟ್ ಏನಾಗುತ್ತೆ ಆಮೇಲೆ ಆಮೇಲೆ ಆಗುತ್ತೆ ಅಂತ ಅವ್ರ ಡೇಟ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ರು ಸಾವಿರದ ಒಂಬೈನೂರ ಹದಿನಾಲ್ಕ ಮುಗಿದ ಎಷ್ಟು ವರ್ಷ ಆಯ್ತು ಈಗ ಸುಮಾರು ನೂರ ನೂರ ಹತ್ತು ವರ್ಷ ಆಯ್ತಾ ನಮ್ಮ ಕಚದ ಪ್ರಕಾರ ನೂರ ಹತ್ತು ವರ್ಷದಲ್ಲಿ ನಾವೀಗ ನೂರ ಹತ್ತು ವರ್ಷ ಕಲ್ತಿದಾಗ ನಮ್ಗೆ ನಮ್ಮ ಕತೆ ಏನು ನಮ್ ಗತಿಯನ್ನು ನಾವ್ ಎಲ್ಲಿದ್ದೀವಿ ಅಂತ ನಮ್ ಪ್ರಶ್ನೆ ಬರುತ್ತೆ ಇದೆಲ್ಲ ನೋಡ್ಬೇಕು ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ಳೋಣ ಮುಂದೆ ಬರುವಂತ ವಿಷಯಗಳಲ್ಲಿ ಎಲ್ಲವನ್ನೂ ಅರ್ಥ ಮಾಡಿ ಅಂದ್ರೆ ಈ ಟೈಮ್ ಪೀರಿಯಡ್ ಅದೇನಾಗ್ಲಿಲ್ಲ ಒಂದು ಒಂದು ಆ ಒಂದು ಏನಂತಾರೆ ಮೇ ಬಿ ಆ ಟೈಮ್ ಅಲ್ಲಿ ಅದು ನಡಿಬೇಕಂತ ದೇವ್ ಕೊಟ್ಟಿದ್ರು ಅದು ಅವ್ರು ಬರ್ದಿದ್ರು ಕೂಡ ದೇವ್ರ ಮಕ್ಳು ಇವತ್ತು ದೇವರ ಕೃಪೆ ನಮ್ಗೂ ಸಿಕ್ಕಿದೆ ನಾವು ಕೂಡ ಆ ಕರೆಗೆ ಪಾಲುಗೊಳ್ಳಲಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಆದ್ರೆ ಅದಾದ ನಂತರ ಏನಾಗುತ್ತಂದ್ರೆ ಕ್ರಮೇಣ ದೇವರ ಎಲ್ಲಾ ವಿಷಯಗಳು ನಡಿಬೇಕು ಸುಗಿ ಕಾಲ ಮುಕ್ತಾಯ ಎಲ್ಲರ ಪುನರ್ತನ ಆಗ್ಬೇಕು ಅಲ್ವಾ ಎಲ್ರು ಅದೇ ಒಂದು ಆರ್ಡರ್ ಅಲ್ಲಿ ಏನ್ ಮಾಡ್ತಾರೆ ಮೊದಲನೇ ಸಭೆ ಪುನರ್ತನ ಆಗುತ್ತೆ ಮಹಾಸಮೂಹ ಆಗುತ್ತೆ ಅಲ್ಲಿಂದ ನಂಬಿಕಸ್ತವಿರರು ಅಲ್ಲಿಂದ ಲೋಕದ ಪುನರ್ಥಾನ ಇದೆಲ್ಲ ಕೂಡ ಒನ್ ಬೈ ಒನ್ ಅಲ್ಲಿ ಇದೆ ಈಗ ಅಂದ್ರೆ ಯಾರು ನಂಬಿಕಸ್ತರಾಗಿ ಓಟವನ್ನು ಓಡಾಡ್ ಮುಗಿಸಿದ್ರೆ ಅವರೆಲ್ಲರೂ ಕೂಡ ಸಾವಿರದ ಎಂಟುನೂರ ಐವತ್ನಾಲ್ಕರ ನಂತರ ಪುನರ್ಥಾನಕ್ಕೆ ಹೋಗಿದರೆ ಈಗ ಮರಣ ಹೊಂದುವಂತ ನಾವು ಪುನರ್ತನದಲ್ಲಿ ಇಮಿಡಿಯೆಟ್ ಆಗಿ ಆ ಪುನರ್ತನ ನೋಡ ಎದುರುಗೊಂಡು ಸಭೆಯಾಗಿದ್ರೆ ಕೃಷ್ಣನ ಜೊತೆಗೆ ಏನ್ ಮಾಡ್ತೀವಿ ಆಳ್ವಿಕೆ ಕೊಟ್ಟು ಹೋಗ್ತಿವಿ ಅಲ್ಲಿ ಕೃಷ್ಣನ ಜೊತೆಗೆ ನಾವೇನಾಗ್ತಿವಿ ಸೇರಿರ್ತೀವಿ ನಂತರ ಏನಾಗುತ್ತೆ ನೆಕ್ಸ್ಟ್ ನಡೆಯೋದೆಲ್ಲ ದೇವರ ಪುನರ್ತನದ ಕೆಲಸ ನಡೀತಾರೆ ಇಲ್ಲೇನಪ್ಪ ಸೂಚಿಸ್ತಾ ಇದೆ ಅಂದ್ರೆ ನಾವು ನೋಡಿದಂತ ಈ ಪಾಠ ಪಾಠದ ಆ ಮೂರನೇ ಅಧ್ಯಾಯದ ಹೆಸರಿದೆ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಸಾವಿರದ ಮುನ್ನೂರ ಮೂವತ್ತೈದು ಮುಗಿತು ಅಲ್ವಾ ಈ ವಿಷಯ ನಿಮ್ಗೆ ಅರ್ಥವಾಗಿದೆ ಈಗ ಇದ್ರಲ್ಲಿ ಕೇಳಿದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಏನಾದ್ರು ಕ್ವಶನ್ ಏನೇ ಕ್ವಶನ್ ಅರ್ಥವಾಗಿಲ್ಲ ಈ ವಿಷಯ ಅರ್ಥವಾಗಿಲ್ಲ ಏನಾದ್ರೆ ನೀ ಕೇಳಲ್ಲ ಅಂದ್ರೆ ನಾನೇ ಕೇಳ್ಬಿಡ್ತೀನಿ ಕೇಳಿ ಯಾರಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ ನಾವು ನೋಡಿದಂತೆ ಯಾಕಂದ್ರೆ ನಮ್ಗೆ ಈ ತರ್ಡ್ ಚಾಪ್ಟರ್ ಎಂಡ್ ಆಯ್ತು ಇರೋದು ಚಾಪ್ಟರ್ ಚಾಪ್ಟರ್ ಶುದ್ಧೀಕರಣ ದಿನಗಳು ದಿನಗಳ ಬಗ್ಗೆ ತುಂಬಾ ಜನ ಓದಾ ಎಂಟನೇ ಅಧ್ಯಾಯದಲ್ಲಿ ದಾಳಿಯಲ್ಲಿ ಎಂಟನೇ ಅಧ್ಯಾಯದಲ್ಲಿ ಬರುತ್ತೆ ಅಲ್ವಾ ನಾವು ದಾಳಿಯಲ್ಲಿ ಎರಡನೇ ಅಧ್ಯಾಯ ನೋಡಿದ್ವಿ ಏಳನೇ ಅಧ್ಯಾಯ ನೋಡಿದಿವಿ ಮತ್ತೆ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಹನ್ನೊಂದನೇ ಅಧ್ಯಾಯ ಮತ್ತೆ ಹನ್ನೆರಡನೇ ಅಧ್ಯಾಯವರೆಗೂ ನೋಡಿದ್ವಿ ಇದೆಲ್ಲ ಕೂಡ ಇದ್ರಲ್ಲಿ ಕವರ್ ಆಯ್ತು ಕರೆಕ್ಟ್ ಅಲ್ವಾ ಇದೆಲ್ಲ ನೋಡ್ಕೊಂಡು ಬಂದಿದ್ವಿ ನಾವು ದಾಳಿಯಲ್ಲಿ ಎಂಟನೇ ಅಧ್ಯಾಯದಲ್ಲೂ ಒಂದು ಟೈಮ್ ಪ್ರಾಪೋಸ್ ಇದೆ ಅದನ್ನ ಆ ಸಾವಿರದ ಮುನ್ನೂರ ದಿನಗಳು ಹಗಲು ರಾತ್ರಿ ಅನ್ನೋಂಥ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಬರೀತಾ ಇದೆ ಏನಪ್ಪಾ ಅದು ಅನ್ನೋಂಥ ಟಾಪಿಕ್ ನೋಡ್ಕೋ ಆದ್ರೆ ಇಲ್ಲಿವರೆಗೂ ಇರುವಂತ ಈ ಅಂತಿಮ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅನ್ನೋಂಥ ವಿಷಯ ನಿಮ್ಗೆ ಅರ್ಥವಾಗಿರ್ಬೇಕು ಸೊ ಸಂಕ್ಷಿಪ್ತವಾಗಿ ಇದ್ರವನ ಒಂದು ವಿಷಯವನ್ನ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಏನಪ್ಪಾ ಸಂಕ್ಷಿಪ್ತ ಅಂದ್ರೆ ಸಾವಿರದ ಆ ಮೂರು ಡೇಟ್ ನ ಏನ್ ಮಾಡ್ತಾರೆ ಅಲ್ಲಿ ಮೆನ್ಷನ್ ಮಾಡ್ತಾರೆ ದಾಳಿಯಲ್ ಹನ್ನೆರಡನೇ ಅಧ್ಯಾಯದಲ್ಲಿ ನಾನು ಅದನ್ನ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಬ್ಜೆಕ್ಟ್ ಮುಗೀತು ಮತ್ತೊಂದ್ಸರಿ ಆಗ್ಲಿ ಅಂತ ಹೇಳ್ತಿದ್ದೀನಿ ಒಂದು ಒಂದ್ ನಿಮಿಷ ವೈಟ್ ಮಾಡ್ರಿ ಅಲ್ಲಿಗೆ ಮುಗಿಸೋಣ ಏನಪ್ಪಾ ಅಂದ್ರೆ ಈ ಒಂದು ದೇವರ ರಾಜಕಾಯಿ ಕಾಯುವ ದಿನಗಳಲ್ಲಿ ಮಾತಾಡಿದಂತ ಮುಖ್ಯವಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ದಾನಿಯಲ್ ಹನ್ನೆಡನೇ ಅಧ್ಯಾಯದಲ್ಲಿ ಬರುವಂತ ವಿಷಯವನ್ನ ಮಾತಾಡೋದು ಎಲ್ರಿಗೂ ಗೊತ್ತಾಯ್ತಲ್ವಾ ದಾನಿಯಲ್ ಹನ್ನೆಡನೇ ಅಧ್ಯಾಯದಲ್ಲಿ ಬರುವಂತ ವಿಷಯವನ್ನ ಪ್ರತಿಯೊಂದನ್ನು ಕೂಡ ಏನ್ ಮಾಡಿದ್ರು ಕ್ರಮೇಣ ಒನ್ ಬೈ ಒನ್ ಒನ್ ಬೈ ಒನ್ ಆಗಿ ಏನ್ ಮಾಡಿದ್ರು ತಿಳಿಸ್ಕೊಂಡ್ ಬಂದ್ರು ಪ್ರದರ್ ಅದನ್ನ ನೋಡ್ಬೇಕಾದ್ರೆ ಸರ್ ಐಸಕ್ ನ್ಯೂಟನ್ ಮಾಡಿದಂತ ಆ ಒಂದು ವಿಷಯವನ್ನ ಕೂಡ ಏನ್ ಮಾಡಿದ್ರು ಹೇಳಿದ್ರು ಅಂದ್ರೆ ಜನರು ಅತ್ತಿತ್ತ ಓಡ್ತಾರೆ ಜ್ಞಾನ ತಿಳುವಳಿಕೆ ಹೆಚ್ಚುತ್ತೆ ಅನ್ನೋ ವಿಷಯವನ್ನ ತಗೊಂಡು ಆ ಜನ ಅತ್ತಿತ್ತ ಓಡ್ತಾರಂಥ ವಿಷಯ ಏನಪ್ಪಾ ಅಂದ್ರೆ ಮುಂದಿನ ದಿನದ ಜನ ತುಂಬಾ ವೇಗವಾಗಿರ್ತಾರನ್ನೋ ಪ್ರವಾದನೆ ಹೇಳಿದ್ರು ಯಾರೋ ನಮ್ಮ ದಾನಿಯಲ್ ಅದನ್ನೇ ಐಸಪ್ ನ್ಯೂಟನ್ ಹೇಳಿದ್ರು ಮುಂದೆ ದಿನ ಜನ ಏನ್ ಮಾಡ್ತಾರೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ ಅದು ಕೂಡ ಏನಾಯ್ತು ನಮ್ಮ ಕಾಲದಲ್ಲಿ ನೆರವೇರ್ತಾರೆ ಅರವತ್ತು ಕಿಲೋಮೀಟರ್ ಲೈವತ್ತು ನಾವು ಮುನ್ನೂರು ಕಿಲೋಮೀಟರ್ ಸ್ಪೀಡ್ ಹೋಗುವಂತ ಟ್ರೈನ್ ಕೂಡ ಹೊಂದ್ಕೊಂಡಿದ್ವಿ ಪರ್ ಹವರ್ ಆದ್ರಿಂದ ಸಾವಿರದ ಇನ್ನೂರ ಅರವತ್ತು ದಿನಗಳು ಸಾವಿರದ ಏಳನೂರ ತೊಂಬತ್ತೊಂಬತ್ತರಲ್ಲಿ ಮುಕ್ತಾಯವಾದ ಮೇಲೆ ಏನಾಯ್ತು ಅಂದ್ರೆ ಈ ಮಹಾ ಸರ್ಪದಿಂದ ಬರುವಂತಹ ಪ್ರವಾಹ ಏನಾಯ್ತು ನಿಂತೋಯ್ತು ಮತ್ತೆ ಆ ಈ ಯಾವ್ದು ಫ್ರೆಂಚ್ ರೆಗುಲೇಷನ್ ಏನಾಯ್ತು ಆ ಒಂದು ಪ್ರವಾಹಕ್ಕೆ ಒಂದು ಗುರುತಾಗಿತ್ತು ಅಲ್ಲಿಂದ ಮುಂದೆ ಹೋದಾಗ ಸಾವಿರದ ಇನ್ನೂರ ತೊಂಬತ್ತು ದಿನಗಳು ಬಂತು ಸಾವಿರದ ಇನ್ನೂರ ತೊಂಬತ್ತು ದಿನಗಳು ಯಾವುದನ್ನ ಸೂಚಿಸ್ತಾ ಇದೆ ಅಂದ್ರೆ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ನ ಸೂಚಿಸ್ತಾ ಇದೆ ಅಂದ್ರೆ ರಾಜ್ಯಕ್ಕೋಸ್ಕರ ಸಿದ್ಧತೆಯ ದಿನಗಳು ರಾಜ್ಯಕ್ಕೋಸ್ಕರ ಸಿದ್ಧತೆಯ ದಿನಗಳು ಅಂದ್ರೆ ಕ್ರಿಸ್ತನ ಬರುವಿಕೆಗೋಸ್ಕರ ಸಿದ್ಧತೆಯ ದಿನ ಸತ್ಯವೇದ ವಾಕ್ಯದಲ್ಲಿ ಹೋಗಿ ಓದಿ ಎರಡನೇ ಬರುವಿಕೆ ಬಗ್ಗೆ ಓದುವಂತ ವಿಷಯ ಎಲ್ಲ ವಿಲಿಯಂ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಆಗ ಜನ ಏನ್ ಮಾಡಿದ್ರು ಎಲ್ಲ ಆಸ್ತಿಗಳನ್ನ ಮಾರಿ ವಿಲಿಯಂ ಮಿಲರ್ ಹೇಳಿದ ನಿಜ ಅಂದ್ಬಿಟ್ಟು ಏನ್ ಮಾಡ್ರು ಎಲ್ಲವನ್ನ ಮಾರ್ಬಿಟ್ಟು ವಿಲಿಯಂ ಮಿಲರ್ ಜೊತೆ ಸೇರ್ಕೊಂಡು ಒಂದು ದೊಡ್ಡ ಒಂದು ದೊಡ್ಡ ಒಂದು ಚಳುವಳಿನೇ ಉಂಟಾಯ್ತಾಳಿ ಮಿಲ್ಲರ್ ಮೂವ್ಮೆಂಟ್ ಅಂತ ಅಲ್ವಾ ಹಾಗಾಗಿ ಆದ್ರೆ ಅದು ಸಾವಿರದ ಎಂಟುನೂರ ನಲವತ್ ಡೇಟ್ ಏನಾಯ್ತು ನಿಜ ಆಗ್ಲಿಲ್ಲ ಸುಳ್ಳಾಯ್ತು ಅದಾದ ನಂತರ ನಾವೇನ್ ನೋಡ್ತೀವಿ ಅಂದ್ರೆ ತುಂಬಾ ಜನರಿಗೆ ಆಶಾಭಂಗವಾಯ್ತು ತುಂಬಾ ಜನ ಏನ್ ಮಾಡಿದ್ರು ನಿರಾಶೆಗಳಾದ್ರು ಆದ್ರೆ ಮುಂದಿನ ದಿನ ಇನ್ನೂ ಮುಂದೂಡಲಾಗಿದೆ ದೇವ್ರ ಏನ್ ಮಾಡ್ತಾರೆ ದೇವರ ಯೋಜನೆಯಲ್ಲಿ ಸಾವಿರದ ಮುನ್ನೂರ ಮೂವತ್ತೈದು ಅನ್ನೋದು ಅದು ಇನ್ನೂ ಕೂಡ ಮುಂದೂಡಲಾಗಿದೆ ಅನ್ನೋ ಪ್ರವಾದನೆ ಮೊದಲೇ ಹೇಳಲ್ಪಟ್ಟಿದೆ ಸಾವಿರದ ಮುನ್ನೂರ ಮೂವತ್ತೈದು ಸರಿಯಾಗಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಲ್ಲಿ ಮುಗಿಯುತ್ತ ಅನ್ನೋ ವಿಷಯವನ್ನ ಹತ್ತು ಕನ್ಯೆಯರ ಬುದ್ಧಿ ಇಲ್ಲ ಮತ್ತೆ ಬುದ್ಧಿ ಇಲ್ಲದ ಕಣ್ಯರ ಮೂಲಕವಾಗಿ ನಮ್ಗೆ ಏನ್ ಮಾಡಿದಾರೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈ ಹತ್ತು ಕಣ್ಣಿಯರಲ್ಲಿ ಐದು ಜನರು ಬುದ್ಧಿ ಇಲ್ಲವರು ಐದು ಜನರು ಬುದ್ಧಿ ಇಲ್ಲದವರು ಐದು ಜನರು ಅಂತ ಹೇಳಿದಾಗ ಸಭೆ ಮಿಲ್ಲರ್ ಮೂವ್ಮೆಂಟ್ ಅಲ್ಲಿ ಇದ್ದಂತ ಎಲ್ಲಾ ಸಭೆ ಏನಾಯ್ತು ಬರ್ತಾರೋ ವಿಷಯವನ್ನ ಕೇಳಿ ಬೆಲಕ್ಕನ್ನ ತಗೊಂಡ್ಬಂದ್ರು ಮೊದಲಿನ ಎದುಕೊಳ್ಳೋಕೆ ಸಿದ್ಧವಾದ್ರು ಆಗ ವಿಲಿಯಂ ವಿಲೇಮಿಲರ್ ಮೂಮೆಂಟ್ ಅಲ್ಲಿ ಕಣ್ಣಿಯರ್ ಏನಾದ್ರು ಸಿದ್ಧವಾದ್ರು ಕ್ರಿಸ್ತನ ಎದುರ್ಗೊಳ್ಳೋದಕ್ಕೆ ಆದ್ರೆ ಕೆಲವರು ಏನಾಗ್ಲಿಲ್ಲ ನಿರಾಶೆ ಆಗ್ಬಿಟ್ರು ಆ ಡೇಟ್ ನೋಡಿ ಆದ್ರೆ ಕೆಲವರು ನಿರಾಶೆ ಆಗಲಿಲ್ಲ ಬುದ್ಧಿಯವರು ಏನ್ ಮಾಡಿದ್ರು ಹುಡುಕುದ್ರು ದೇವರ ಆತ್ಮದ ಮೂಲಕ ಹುಡುಕಿ ಸ್ಟಡಿ ಮಾಡಿ ಸಾವಿರದ ಮುನ್ನೂರ ಮೂವತ್ತೈದು ಎಲ್ಲಿ ಮುಗಿಯುತ್ತೆ ಅಂದ್ರೆ ಏಸ್ ಕ್ರಿಸ್ತನ್ ಬರ್ಬೇಕಾದ್ರೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಬರಲ್ಲ ವಿಸಿಬಲ್ ಕಿಂಗ್ಡಮ್ ಆಗಿರಲ್ಲ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಬರ್ಬೇಕಾಗುತ್ತೆ ನಾವು ಕನ್ನಡಿಗಲ್ಲ ಪ್ರವಾದನ ಮೂಲಕ ಕಣ್ಣಿಡಿಬೇಕು ಆ ಭೂಮಿಯಲ್ಲಿ ಆಗುವಂತ ಬದಲಾವಣೆ ನೋಡಿ ಕಂಡು ಮಾಂಸದ ಕಣ್ಣಿಂದ ನೋಡಕ್ಕಾಗಲ್ಲ ಆತ್ಮಿಕ ಕಣಿಂದ ನೋಡ್ ಕಂಡು ವಿಷಯವನ್ನ ಬುದ್ಧಿ ಎಲ್ಲ ಕಣಿಕಲ್ಲಿ ಕಂಡು ಹಿಡಿದ್ರು ಫಲವಾಗಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕಲ್ಲಿ ಮುಕ್ತಾಯ ವಿಷಯವರಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ಇದೆಲ್ಲ ವಿಷಯಗಳು ಏನಾಯ್ತು ಅಂದ್ರೆ ಇಲ್ಲಿವರೆಗೂ ನಾವು ನೋಡಿದಂತ ವಿಷಯ ಸೊ ಮುಂದೆ ಬರುವಂತ ದಿನಗಳಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ ಇದೆ ಆ ಏನಪ್ಪಾ ಅಂದ್ರೆ ಪವಿತ್ರಾಲಯದ ಶುದ್ಧೀಕರಣ ಟಾಪಿಕ್ ನೋಡೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು

Sorghietta, li ero in e non li ero in teoria. Sono stato fatto. A teoria, dove io non mi piaceva